सभी सभी ननपु साबिर ननपु साबिर काल कुसवयद ननपु। नमस्कार। ನೆನಪುಗಳ ಗೋರಿಗಳ ಮೇಲೆ ಹೂವು ಚೆಲ್ಲುತ್ತಾರೆ, ಮೊಂಬತ್ತಿ ಹಚ್ಚುತ್ತಾರೆ, ಪನ್ನೀರು ಹರಿಸುತ್ತಾರೆ. ಆ ಎಲ್ಲ ಹೂವುಗಳನ್ನು, ಮೊಂಬತ್ತಿಗಳನ್ನು, ಪನ್ನೀರುಗಳನ್ನು ಹಿಡಿದುಕೊಡುವುದೇ ಈ ಕಾರ್ಯಕ್ರಮದ ಉದ್ದೇಶ. ಇವತ್ತು ಆ ಎಲ್ಲ ಸವಿ ಸವಿ ನೆನಪುಗಳು ಹಂಚಿಕೊಳ್ಳಿಕ್ಕೆ ನಮ್ಮೊಂದಿಗಿದ್ದಾರೆ ಉಡುಪಿ ಜಿಲ್ಲಾ ಬಿಜೆಪಿ ಅಧ್ಯಕ್ಷರಾದಂಥ ಕೋಟಾ ಶ್ರೀನಿವಾಸ ಪೂಜಾರಿ ಅವರು. ಅವರಿಗೆ ಸ್ವಾಗತ ಕೊಡ್ತಾ ಇದ್ದೇವೆ. ಸರ್, ನಮಗೆ ಹೆಚ್ಚಾಗಿ ನೆನಪಾಗುವಂಥದ್ದು ನಮ್ಮ ಬಾಲ್ಯದ ನೆನಪುಗಳು. ನಾವು ಚೇಷ್ಟೆ ಮಾಡಿದ್ದು, ಆಟ ಆಡಿದ್ದು, ಬಿದ್ದದ್ದು ಎಲ್ಲ ನೆನಪಾಗುತ್ತೆ. ಇವತ್ತಿಗೆ ನಿಮಗೆ ಬಾಲ್ಯ ಅಂತ ಎಣಿಸಿದ ಕೂಡಲೇ, ಸ್ಮರಿಸಿದ ಕೂಡಲೇ ನೆನಪಾಗುವ ಘಟನೆಗಳು ಯಾವುದು ಸರ್? ನನ್ನ ಬಾಲ್ಯವನ್ನು ನೆನಪು ಮಾಡಿಕೊಳ್ಳುವಷ್ಟು ಪ್ರೀತಿಪೂರ್ವಕವಾದಂಥ ದಿನಗಳಲ್ಲ, ಅತ್ಯಂತ ಸವಿಯಾದ ದಿನಗಳಲ್ಲ. ಒಂದು ಸಾಮಾನ್ಯ ಕುಟುಂಬದ ಮಧ್ಯೆ ಹುಟ್ಟಿ ಬೆಳೆದ ನನಗೆ ಬಾಲ್ಯಗಳನ್ನು ಹೇಗೆ ರೂಪಿಸಿಕೊಳ್ಬೇಕು, ಒಂದು ಮಗುವಿನ ಬದುಕಿನ ಹಕ್ಕುಗಳು ಹೇಗೆ, ಮಗುವೊಂದು ತನ್ನ ಬದುಕನ್ನು ರೂಪಿಸಿಕೊಳ್ಳಲಿಕ್ಕೆ ಹೆತ್ತವರಾಗಲಿ ಪರಿಸರವಾಗಲಿ ಹೇಗೆ ಪೂರಕ ವಾತಾವರಣವನ್ನು ಸೃಷ್ಟಿ ಮಾಡ್ಬೋದು, ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇದೆ, ಇಂಥ ಕನಸುಗಳನ್ನು ಕಂಡು ಬದುಕನ್ನು ಹೆಣೆಯುವಂಥ ದಿನಗಳೊಂದು ಆಗಿರಲಿಲ್ಲ. ಹಾಗಾಗಿ ನನ್ನ ಬಾಲ್ಯ ಬಹುದೊಡ್ಡ ನೆನಪನ್ನು ಇಟ್ಟುಕೊಳ್ಳುವಂಥದ್ದು, ನೆನಪನ್ನು ಬಿಟ್ಟುಕೊಂಡಂಥ ದಿನಗಳನ್ನು ಸ್ಮರಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಆದರೆ ನನ್ನ ಬಾಲ್ಯದಲ್ಲಿ ಬಡತನ ಮಧ್ಯೆಗಳು ಕೂಡ, ಬಡತನದ ಮಧ್ಯೆ, ಗೊಂದಲದ ಬದುಕಿನ ಮಧ್ಯದಲ್ಲೂ ಕೂಡ ಒಂದರಷ್ಟಿಯಲ್ಲಿ ಒಂದು ಕೌಟುಂಬಿಕವಾದಂಥ ಅಗಾಧವಾದ ಪ್ರೀತಿಯನ್ನು ನಾನು ಅನುಭವಿಸಿದ್ದೆ ಅಂತ ಅನಿಸಿತ್ತು. ನನ್ನ ಹೆತ್ತಬ್ಬೆ ಹೆಸರು, ಹೆತ್ತಬ್ಬೆ ಅಂದರೆ ಅಮ್ಮ, ಅಮ್ಮ ನನ್ನ ಹೆತ್ತಬ್ಬೆ ಹೆಸರು ಲಚ್ಚಿ ಅಂತೇಳಿ. ತಂದೆಯನ್ನು ಆ ಸಮಯದಲ್ಲಿ ಕಳ್ಕೊಂಡಿದ್ದೆ ನಾನು. ನನ್ನ ತಾಯಿ ನನಗೋಸ್ಕರ ತುಂಬ ಕಷ್ಟಪಟ್ಟು ಕೂಲಿ ಮಾಡಿ ನನ್ನ ಓದಿಸ್ಬೇಕು ಅನ್ನುವಂಥ ಹಂಬಲ ಹೊತ್ತು ಭಾಳಷ್ಟು ಕೆಲಸಗಳನ್ನು ಮಾಡಿದ್ಲು, ಶಾಲೆಗೆಲ್ಲ ಕಳಿಸಿದ್ಲಾಗ. ಆದರೆ ವಿದ್ಯೆ ಬಗ್ಗೆ, ಒಂದು ವಿದ್ಯಾರ್ಜನೆ ಬಗ್ಗೆ ಆಳವಾದ ಅಧ್ಯಯನ ನನ್ನ ತಾಯಿಗಿರಲಿಲ್ಲ. ಮತ್ತು ನನಗೂ ಕೂಡ ನೆನೆದಳಲ್ಲಿ ತೀರಾ ಚಿಕ್ಕವನಾದ್ದರಿಂದ ಅಂಥ ಆಶಯಗಳು ಕೂಡ ಹೊಂದಿರಲಿಲ್ಲ. ಹಾಗಾಗಿ ಆ ಶಾಲೆಗೆ ಹೋಗುವಂಥ ಪೂರಕವಾದ ವ್ಯವಸ್ಥೆಗಳು ಕೂಡ ಹೊಂದಿರಲಿಲ್ಲ. ನಮಗೆ ಕೈಯಲ್ಲಿ ಸ್ಲೇಟ್ ಇರಲಿಲ್ಲ. ಎಲ್ಲೋ ಒಂದು 3-4 ಕ್ಲಾಸಿಗೆ ಹೋಗುವವರೆಗೆ ಒಂದೇ ಸ್ಲೇಟ್ ನಮಗೆ. ಆ ಸ್ಲೇಟ್ನಲ್ಲಿರುವಂಥ ಎಲ್ಲ ಸೈಡ್ಗಳು, ಮರದ ದಿಂಬಿಗಳು ತುಂಡಾದರೂ ಕೂಡ ಆ ಸ್ಲೇಟ್ನಲ್ಲಿ ನಾವು ಬರಿತಾ ಇದ್ದೆವು. ಎಲ್ಲಿಯಾದರೂ ಕಡ್ಡಿ ಕಡಿಮೆ ಆದರೆ ಆ ಸ್ಲೇಟಿನ ಒಂದು ಚುಕ್ಕಿಯನ್ನು ತೆಗೆದು ಅದರಲ್ಲೇ ಬರೆಯುವಂಥ ದಿನಗಳಿದ್ದವು. ಈ ರೀತಿಯಲ್ಲಿ ಪಠ್ಯಪುಸ್ತಕಗಳನ್ನು ಶಾಲೆ ಸರ್ಕಾರ ಕೊಡುವಂಥದ್ದು, ಸಮವಸ್ತ್ರಗಳನ್ನು ಸರ್ಕಾರ ಕೊಡುವಂಥದ್ದು, ಊಟವನ್ನು ಕೊಡುವಂಥದ್ದು ಎಂಥದ್ದು ಆ ದಿನಗಳಲ್ಲಿ ಕನಸು ಕಾಣಲಿಕ್ಕೂ ಕೂಡ ಸಾಧ್ಯ ಇಲ್ಲ. ನಾವು ಈ ಶಾಲೆಯಲ್ಲಿ ಊಟ ಮಾಡ್ತೇವೆ ಮಧ್ಯಾಹ್ನ ಅನ್ನುವಂಥದ್ದು, ಶಾಲೆಯವರು ನಮಗೆ ಸಮವಸ್ತ್ರ ಕೊಡ್ತಾರೆ ಅನ್ನುವಂಥದ್ದು, ಶಾಲೆಯವರು ನಮಗೆ ಪಠ್ಯಪುಸ್ತಕ ಕೊಡ್ತಾರೆ ಅಂತ ಹೇಳುವಂಥದ್ದು, ಎಲ್ಲಾದರೂ ಮರೆತು ಕೂಡ ಬಾಡಿಗೆ ಸೈಕಲನ್ನು ನಮಗೆ ಕೊಡ್ತಾ ಇರಲಿಲ್ಲ. ಆಗ ಬಾಡಿಗೆ ಸೈಕಲನ್ನು ಕೂಡ ಗಂಟೆಗೆ 10 ಪೈಸೆ 15 ಪೈಸೆ ಇರುವಾಗ ಬಾಡಿಗೆ ಸೈಕಲ್ ಕೂಡ ನಮಗೆ ಬರಲಿಲ್ಲ. ಸೈಕಲನ್ನು ಹತ್ತೇವೆ ಅನ್ನುವಂಥದ್ದು ಕಲ್ಪಿಸಿಕೊಳ್ಳಲಿಕ್ಕೂ ಆ ದಿನಗಳಲ್ಲಿ ಸಾಧ್ಯ ಇಲ್ಲ. ನಾವು ತೀರಾ, ನನ್ನ ಕುಟುಂಬ ತೀರಾ ಬಡವರಾದ್ರಿಂದ ಮತ್ತು ನನ್ನ ತಾಯಿ ಕೂಲಿನಾಲಿ ಮಾಡಿ ಬದುಕೊಳ್ಳೋದ್ರಿಂದ, ತಂದೆ ನನಗೆ ಇಲ್ಲದೆ ಇರೋದರಿಂದ, ಆಗ ನಾನು ಒಂದಂಗಿ ಯೋಧ. ಒಂದಂಗಿ ಇದ್ದರೆ ನನಗೊಂದು ವಿಶೇಷ, ಒಂದೇ ಅಂಗಿ ಇದ್ದರೆ ನನಗೊಂದು ವಿಶೇಷ. ಆ ಒಂದಂಗಿಯನ್ನು ಹಿಡ್ಕೊಂಡು ನಾನು ಶಾಲೆಗೆ ಹೋಗುವಂಥದ್ದು ಮತ್ತು ಬರುವಂಥದ್ದು ನಡೀತಾ ಇತ್ತು. ಯಾವುದೋ ಕಾರಣಕ್ಕೆ ಒಗೆದ ಅಂಗಿ ಒಣಗದೇ ಇದ್ದರೆ ಆ ದಿವಸ ಶಾಲೆಗೆ ನಮಗೆ ರಜೆ ಅಂಥ ದಿನಗಳಿದ್ದವು. ಒಂದು ಸಾರಿ ನನಗೆ ಅತ್ಯಂತ ಸಂಕಟ ಆದದ್ದು ಏನಂದರೆ, ಕೋಟದ ತೇರಿಗೆ ಹೋಗಿದ್ದೆ ಹಬ್ಬಕ್ಕೆ. ಆ ದಿವಸ ಆ ಒಂದಂಗಿ ಹಾಕ್ಕೊಂಡೇ ಹೋಗಿದ್ದೆ. ಬಾಳೆಹಣ್ಣನ್ನು ತೇರಿನಲ್ಲಿ ಬಿಸಾಡ್ತಾರೆ, ಬಿದ್ದ ಬಾಳೆಹಣ್ಣನ್ನು ಎತ್ತಲಿಕ್ಕೋಸ್ಕರ ನಾನು ಬೋರ್ಲಾಗಿ ಬಿದ್ದೆ. ಅದ್ರ ಮೇಲೆ ನನಗಿಂತ ಸ್ವಲ್ಪ ವೇಗದಲ್ಲಿರುವವರು ಬಾಳೆಹಣ್ಣು ಬೇಕನ್ನೋ ಕಾರಣಕ್ಕೆ ನನ್ನ ಅಂಗಿ ಹಾಕಿ ಕೈಯಿಂದ ಮೇಲೆ ಎತ್ತಿಬಿಟ್ರು, ಹಂಗೆ ಬೆನ್ನಿಗೆ ಕೈ ಹಾಕಿ ಎತ್ತಿಬಿಟ್ರು. ನನ್ನ ಅಂಗಿಯ ಎರಡೂ ಕೈಗಳು ನನ್ನ ಕೈಯಲ್ಲಿದೆ, ನನ್ನ ಅಂಗಿಯ ಉಳಿದ ಭಾಗಗಳು ಅವ್ರ ಕೈಯಲ್ಲಿದೆ. ಒಟ್ಟಾರೆ ಅವ್ರು ನನಗೆ ಸಿಕ್ಕಿರಲಿಲ್ಲ. ಆದರೆ ನಾನು ತುಂಡಾದ ಅಂಗಿಯನ್ನು ಹುಡುಕ್ತಾ ಒಂದೆರಡು ದಿವಸ ಕಳೆದಿದ್ದೆ ನಾನು. ಹೀಗೆ ಆ ಬಾಲ್ಯದ ದಿನಗಳಲ್ಲಿ ನಾವು ಅತ್ಯಂತ ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿ ಬೆಳೆದ್ರಿಂದ ಬಾಲ್ಯದ ನೆನಪುಗಳನ್ನು ಗಾಢವಾಗಿ ಅನುಭವಿಸುವಂಥದ್ದು, ಅಲ್ಲಿಯ ತುಂಟತನಗಳಿಗೆಲ್ಲ ನಮಗೆ ಅವಕಾಶಗಳಿರಲಿಲ್ಲ. ಆಟ ಆಡಲಿಕ್ಕೆ ಅಥವಾ ಯಾರ ಹತ್ರ ಕೇಳಲಿಕ್ಕೆ ಹೇಳಲಿಕ್ಕೆ ಭಾಳ ಕಡಿಮೆ. ಆದರೂ ನನ್ನ ಹೆತ್ತಬ್ಬೆಯ ಸಹಕಾರದಿಂದ, ಅವಳ ಪ್ರೀತಿಯಿಂದ ಬೆಳೆದಿದ್ದೆ ಅನ್ನೋದೊಂದು ನೆನಪಷ್ಟೇ. ಪ್ರಾಥಮಿಕ ಶಾಲೆಯನ್ನು ಮುಗಿಸಿದ್ದು ಹೇಳಿದ್ರೆ ಎಲ್ಲಿ ಆರಂಭಿಸಿದ್ದು? ನನ್ನ ಮನೆ ಹತ್ತಿರದಲ್ಲಿ ಶ್ರೀಶಾಂಭವಿ ಗಿಳಿಯಾರು ಶಾಲೆ ಅಂತ ಹೇಳಿ ಒಂದು ಶಾಲೆ ಉಂಟು. ನನ್ನ ಪರಮಪೂಜ್ಯರಾದಂಥ ಕಾರಂತರ ತಂದೆ ಶೇಷಕಾರಂತರು ಕಟ್ಟಿದ್ದು ಅನ್ನೋದೊಂದು ಪ್ರತೀತಿ. ನನ್ನ ಮನೆ ಹತ್ತಿರ ಇರೋದರಿಂದ ಆ ಪ್ರಾಥಮಿಕ ಶಾಲೆಯ ಶಿಕ್ಷಣವನ್ನು ನಾನು ಪೂರೈಸಿದ್ದೆ.
ಆಗಾಗ ನಾನು ಹೇಳ್ತಾ ಇದ್ದೆ ಆ ಶಾಲೆ ಹಿರಿಯರೊಂದಿಗೆ, ನಾನು ಶ್ರೀಶಾಂಬಿ ಗಿಳಿಯಾರ ಶಾಲೆಗೆ ಹಳೆ ವಿದ್ಯಾರ್ಥಿ ಮತ್ತು ಶ್ರೀಶಾಂಬಿ ಗಿಳಿಯಾರ ಶಾಲೆಗೆ ಮಾತ್ರ ಹಳೆ ವಿದ್ಯಾರ್ಥಿ ಅಂತೇಳಿ. ಪ್ರಾಥಮಿಕ ಶಿಕ್ಷಣಕ್ಕಷ್ಟೇ ನನ್ನ ಶಿಕ್ಷಣ ಮುಗಿದಿದೆ. ನಿಮಗೆ ಆರಂಭದಲ್ಲಿ ಆ ಶಾಲೆಯಲ್ಲಿ ಯಾರು ಹೆಚ್ಚು ಪ್ರಭಾವ ಬೀರಿದಂಥ ಶಿಕ್ಷಕರು ಯಾರಾದರೂ ಇದ್ದಾರೆ? ಅವರ ಪೂರ್ಣ ಹೆಸರು ನೆನಪಿಲ್ಲ. ಪಾರಂಪಳ್ಳಿ ಪಡುಕೆರೆಯಲ್ಲಿ ತುಂಗ್ರ ಮಾಸ್ಟರ್ ಅನ್ನೋರು ಇದ್ದರು, ತುಂಗ್ರ ಅಂತೇಳಿ. ಬಹುಶಃ ಅನಂತರದ ದಿನಗಳಲ್ಲಿ ನಾನು ಸಮಾಜವನ್ನು ಕಂಡಾಗ ನಾನು ಅರ್ಥ ಮಾಡ್ಕೊಂಡಂಥದ್ದು, ಅಂಥ ಒಬ್ಬ ದೇವತಾ ಮನುಷ್ಯ ಇರೋದು ಅಪರೂಪ. ಅವರು ವಿದ್ಯಾರ್ಥಿಗಳನ್ನು ಪ್ರೀತಿಸುವ ರೀತಿ, ವಿದ್ಯಾರ್ಥಿಗಳಿಗೆ ಅವರನ್ನು ನೋಡಿದಾಗ ಗೌರವ ಬರುವಂಥ ರೀತಿ, ಅವರು ಒಬ್ಬ ಶಿಕ್ಷಕರಾಗಿ ಬದುಕನ್ನು ರೂಪಿಸಿಕೊಂಡಂಥ ಕ್ರಮ, ಆ ವಿದ್ಯಾರ್ಥಿಗಳಲ್ಲಿ ಅವರು ಯಾವುದೇ ಭೇದಗಳಿಲ್ಲದೆ ಅವರ ನಮ್ಮ ಪರೀಕ್ಷೆಯ ಪತ್ರಿಕೆಯನ್ನು ತಿದ್ದುವಾಗ ಮೇಲೆ ಬರೆದಂಥ ಹೆಸರಿನ ಮೇಲೆ ಯಾವುದೋ ಒಂದು ಪೇಪರ್ ವೇಟನ್ನು ಅವ್ರು ಇಡ್ತಾ ಇದ್ರು ತನ್ನ ಗಮನಕ್ಕೆ ಅದು ಬರಬಾರದು ಅಂಥೇಳಿ. ಮತ್ತು ಅವರು ಬದುಕುವ ರೀತಿಗಳು ಅನ್ಯರಿಗೆ ಮತ್ತು ವಿದ್ಯಾರ್ಥಿಗಳು ಒಂದು ಮಾರ್ಗದರ್ಶಕ. ಯಾರಾದರೂ ಒಬ್ಬ ಸಣ್ಣಂದ್ರಲ್ಲಿ ಯಾರಾದರೂ ಒಬ್ಬ ಮಗು ನಾನು ಜೀವನದಲ್ಲಿ ಏನಾಗಬೇಕು ಹೇಳಿದರೆ ತುಂಗ್ರ ಮಾಸ್ಟರ್ ಆಗಿರಬೇಕು ಅನ್ನುವಷ್ಟು ಸ್ವಚ್ಛ ಮತ್ತು ಸುಂದರ ಅವರ ಬದುಕು. ಹಾಗಾಗಿ ನನ್ನ ವಿದ್ಯಾರ್ಥಿ ಜೀವನದಲ್ಲಿ ಆ ತುಂಗ್ರ ಮಾಸ್ಟರ್ನ ಅವರ ಹೆಸರು ನನಗೆ ಪೂರ್ಣ ನೆನಪಿಲ್ಲ. ಅವರ ಮುಖಚಾರಿಗಳು, ಅವರ ಹಾವಭಾವಗಳು, ಅವರ ವ್ಯಕ್ತಿತ್ವ, ಅವರ ದೃಷ್ಟಿ ಈಗಲೂ ಕೂಡ ನನ್ನ ಮನಸ್ಸಿಗೆ ನಾಟಿ ಹೋಗುತ್ತೆ. ಬಹುಕಾಲ ಅದನ್ನು ನೆನಪಿಡಲಿಕ್ಕೆ ಸಾಧ್ಯ ಇಲ್ಲ. ಈ ಮನೆಯಿಂದ ಶಾಲೆಗೆ ಹೋಗೋ ಹೆಚ್ಚಾಗಿ ಚಿಕ್ಕ ಮಕ್ಕಳು ಹಠ ಮಾಡ್ತಾರೆ, ರಂಪ ಮಾಡ್ತಾರೆ. ನೀವು ಹಾಗೆ ಖುಷಿಯಿಂದ ಹೋಗ್ತಿದ್ರ ಶಾಲೆಗೆ ಅಥವಾ ಅಮ್ಮ ಏನಾದರೂ ಪೆಟ್ಟು? ಹಂಗಿದ್ದ ದಿವಸ ಖುಷಿಯಿಂದ ಹೋಗ್ತಾ ಇದ್ದೆ, ಹಂಗಿದ್ದ ದಿವಸ ಖುಷಿಯಿಂದ ಹೋಗ್ತಿದ್ದೆ. ಹಂಗೆ ಇಲ್ದಿದ್ದ ದಿವಸ ಅಮ್ಮ ಕಳಿಸ್ತಾ ಇರಲಿಲ್ಲ ನನಗೆ, ನನ್ನ ಅಪ್ಪ ನನ್ನ ಕಳಿಸ್ತಾ ಇರಲಿಲ್ಲ ಶಾಲೆಗೆ. ಇವತ್ತು ತಂಗಿ ಒಣಗಲಿಲ್ಲ, ನೀನು ಹೋಗೋದು ಬೇಡ ಅಂತ ಹೇಳ್ತಾ ಇದ್ದೆ. ಮತ್ತೆ ಯಾರು ನೆನಪಾಗುತ್ತಾ ಶಿಕ್ಷಕರು ಪ್ರಾಥಮಿಕ ಶಾಲೆಯಲ್ಲಿ? ಎಲ್ಲರದ್ದು ನೆನಪಾಗುತ್ತೆ. ಅದೇ ಪರಿಣಾಮ ಬೀರದಂಥ ಶಿಕ್ಷಕರು ನನಗೆ ತುಂಗ್ರ ಮಾಸ್ಟರ್ ಅಂತೇಳಿ. ನಾನು ಕೇವಲ ಪ್ರಾಥಮಿಕ ಶಿಕ್ಷಣವನ್ನು ಮಾತ್ರ ಪೂರೈಸಿದ್ರಿಂದ ಆ ಸಮಯದಲ್ಲಿ ಒಂದನೇ ತರಗತಿಯಲ್ಲಿ ಮೂರು ಬ್ಯಾಚ್ಗಳಿತ್ತು, ಎ ಬಿ ಸಿ. ಆ ಎ ಬಿ ಸಿಯಲ್ಲಿ ಒಂದೊಂದು ಬ್ಯಾಚ್ನಲ್ಲಿ 30-35 ಜನ ಮಕ್ಕಳಿರ್ತಿದ್ವು ನಾವು. ಕೆಲವರಿಗೆ ಬೆಂಚ್ ಇರ್ತಿತ್ತು, ಕೆಲವರಿಗೆ ಬೆಂಚ್ ಇರಲ ಇತ್ತು. ಹಾಗಾಗಿ ಎಲ್ಲಿಯಾದರೂ ಬೆಂಚ್ ಇಲ್ಲದಿದ್ದರೆ ನಾವು ಎದುರುಗಡೆ ಹೋಗಿ ಕೂತ್ಕೊಳ್ತಿದ್ವು, ಸ್ವಲ್ಪ ಎತ್ತರ ಇದ್ದವರು ಎದುರುಗಡೆ ಕೂತ್ಕೊಳ್ತಿದ್ವು. ಆ ಶಿಕ್ಷಕರನ್ನು ನೋಡಿದಾಗ ತುಂಬ ಗೌರವಗಳು, ಭಾಳ ಎಲ್ಲ ಈಗಿಂತ ತುಂಬ ಭಿನ್ನವಾಗಿತ್ತಾಗ. ಅಲ್ಲಿ ಎಲ್ಲ ಶಿಕ್ಷಕರು ನನಗೆ ಭಟ್ರ ಮಾಸ್ಟರ್ನವ್ರು ನೆನಪಾಗ್ತಾರೆ, ಮತ್ತೊಬ್ಬರು ಸೋಮೇಜ್ರ ಮಾಸ್ಟರ್ನವ್ರು ನೆನಪಾಗ್ತಾರೆ, ಎಲ್ಲ ನೆನಪಾಗ್ತಾರೆ. ಅವರವರ ಪೂರ್ಣ ಹೆಸರುಗಳು ಈಗ ನನಗೆ ನೆನಪಿಗೆ ಬರ್ತಾ ಇಲ್ಲ. ನನ್ನ ಅವತ್ತಿನ ಶಿಕ್ಷಕ ವೃಂದಕ್ಕೂ ವಿದ್ಯಾರ್ಥಿ ವೃಂದಕ್ಕೂ ಇರುವಂಥ ಭಾವನಾತ್ಮಕ ಸಂಬಂಧಗಳು ಇವತ್ತಿದೆ ಅಂತ ನನಗನ್ಸಿಲ್ಲ. ಶಾಲೆಯಲ್ಲಿ ಏನಾದರೂ ಚೇಷ್ಟೆ ಮಾಡ್ತಾ ಇದ್ರೆ ಪೆಟ್ಟಿನ ನೆನಪುಂಟ? ನನಗೆ ಶಾಲೆಗೆ ಬಾರದಿದ್ದ ದಿವಸ ಮಾಸ್ಟರ್ ಕರೆದು ಸ್ವಲ್ಪ ಗದರಿಸ್ತಾ ಇದ್ರು, ಮತ್ತೆ ತುಂಗ್ರ ಮಾಸ್ಟರ್ ಒಬ್ಬರೇ ಇದ್ದವಾಗ ನನ್ನನ್ನು ಕರೆದು ಹೇಳ್ತಾ ಇದ್ರು, ನಿನಗೇನಾದರೂ ಬೇಕಿದ್ರೆ ಕೇಳು, ಸ್ಲೇಟ್ ಇಲ್ಲದಿದ್ರೆ ಕೇಳು ಅಂತೇಳಿ ಎಲ್ಲ ಹೇಳ್ತಾ ಇದ್ರು. ಯಾವುದೇ ಸಮಯಕ್ಕೆ ಕಲೀಲಿಲ್ಲ ಅಂತೇಳಿ ಎಲ್ಲ ಮಕ್ಕಳಿಗೆ ಹೊಡೆದಾಗೆ ಹೊಡೆಯುವಂಥದ್ದು ಎಲ್ಲ ಮಾಡ್ತಾ ಇದ್ರೆ ಹೊರತು ಬೇರೆ ಯಾವುದಾದ್ರೂ ಪೆಟ್ಟು ಹೊಡೆಯುವಂಥದ್ದು, ಮಕ್ಕಳ ಮೇಲೆ ಕ್ರೂರಿಯನ್ನು ಪ್ರದರ್ಶನ ಮಾಡುವಂಥದ್ದು ತುಂಬ ಕಡಿಮೆ ಇತ್ತು, ಆವಾಗಲೂ ಕೂಡ ತುಂಬ ಕಡಿಮೆ ಇತ್ತು. ಈ ಶಾಲೆಗೆ ಹೋಗೋದು ಹೆಚ್ಚು, ವಿದ್ಯಾಭ್ಯಾಸ ಪಡ್ಕೊಳ್ಳೋದು ಇಷ್ಟು ದೊಡ್ಡ ಸಾಧನೆಯನ್ನು ಮಾಡಿದ್ದೀರಿ, ಆಮೇಲೆ ಹೇಗೆ ನಿಮ್ಮ ಸಾಧನೆ ಹರಗಳು ಹೇಗೆ ಶಿಕ್ಷಣ ನಂತರ ಹೇಗೆ ಬೆಳ್ಕೊಳ್ತಾ ಹೋಯಿತು? ಟರ್ನಿಂಗ್ ಪಾಯಿಂಟ್ ಶಿಕ್ಷಣದ ಉನ್ನತ ಶಿಕ್ಷಣ ಅಗತ್ಯಗಳು ನನ್ನ ಜೀವನದಲ್ಲಿ ಹೆಚ್ಚಾಗಿ ಕಂಡು ಬರಲಿಲ್ಲ, ಮತ್ತು ಉನ್ನತ ಶಿಕ್ಷಣ ಅಗತ್ಯ ಇದೆ ಅಂತ ಅನಿಸುವಾಗಲೆಲ್ಲ ಆ ಕ್ಷೇತ್ರದ ಕಡೆ ನಾನು ಹೋಗಿಲ್ಲ. ನನಗೆ ಇಲ್ಲಿ ವಿದ್ಯಾರ್ಥಿ ಕಡಿಮೆ ಆಗುತ್ತೆ, ನನಗೆ ಕೀಳಿರಿಮೆ ಆಗುತ್ತೆ ಅನ್ನುವಂಥ ಪ್ರದೇಶಗಳಿಗೆ ನಾನು ಭಾಗವಹಿಸಿದ್ದು ಸ್ವಲ್ಪ ಕಡಿಮೆ. ನಾನು ಕಲಿತದ್ದು ಸಾಕು ಅನ್ನುವ ಕ್ಷೇತ್ರದಲ್ಲಿ ನಾನು ಹೆಚ್ಚಾಗಿ ಮುಂದುವರೆದಿದ್ದೆ, ಅಲ್ಲಿ ನನಗೆ ಸಮಸ್ಯೆಗಳಾಗಿರಲಿಲ್ಲ. ಕಾರಣಕ್ಕೆ ಭಾಷೆಯ ಪರಿಮಿತಿಗಳು, ಇಂಗ್ಲೀಷಿನ ಸಮಸ್ಯೆಗಳು, ನಿರರ್ಗಳವಾದ ಇಂಗ್ಲೀಷಿನ ಸಮಸ್ಯೆಗಳು ಬಂದಾಗಲೆಲ್ಲ ಸ್ವಲ್ಪ ಹಿಂಜರಿಕೆ ಆದದ್ದು ಹೌದು ನನಗೆ. ಆದರೆ ನನಗೆ ನನ್ನ ಕ್ಷೇತ್ರದಲ್ಲಿ ಬಹುದೊಡ್ಡ ಸಮಸ್ಯೆ ಅದಾಗಿರಲಿಲ್ಲ. ಹಾಗಾಗಿ ಮತ್ತು ನನ್ನ ಚಟುವಟಿಕೆಗಳೆಲ್ಲ ಕರ್ನಾಟಕ ರಾಜ್ಯಕ್ಕಷ್ಟೇ ಸೀಮಿತ ಆದ್ದರಿಂದ ನನಗೆ ಡೆಲ್ಲಿಯಲ್ಲಿ ಒಂದೆರಡು ಸಾರಿ ಭಾಗವಹಿಸಬೇಕಾದಂಥ ಅವಶ್ಯಕತೆಗಳು ಬಂದರೂ ಕೂಡ, ಮತ್ತು ನನ್ನ ಪಕ್ಷದಲ್ಲಿ ರಾಷ್ಟ್ರಮಟ್ಟದಲ್ಲಿ ಮುಖಂಡರ ಜೊತೆಯಲ್ಲಿ ಮಾತಾಡುವಾಗ ಕೂಡ ನಾನು ಬೇರೆ ಸ್ನೇಹಿತರ ಸಂಪರ್ಕದಿಂದ ಸಂಪರ್ಕ ಮಾಡಿದೆ. ಹಾಗಾಗಿ ನನಗೆ ಬಹುದೊಡ್ಡ ಬಾಧಕಗಳು ಬರಲಿಲ್ಲ, ಆದರೂ ಉನ್ನತ ಶಿಕ್ಷಣ ಅಗತ್ಯ ಇತ್ತು ಅನಿಸಿತ್ತು ಒಮ್ಮೊಮ್ಮೆ. ಈ ಉನ್ನತ ಶಿಕ್ಷಣ ಇಲ್ಲದಿದ್ದರೂ ಕೂಡ ನಿಮ್ಮ ಭಾಷೆ ಅತ್ಯಂತ ಉತ್ಕೃಷ್ಟ ಶ್ರೇಣಿಯಲ್ಲಿದೆ, ಇದಕ್ಕೆ ಯಾರು ಪ್ರಭಾವ ಇರ್ಬೋದು? ಭಾಷಾ ಶೈಲಿಯನ್ನು ಯಾರನ್ನಾಗಿ ಅನುಕರಣೆ ಮಾಡಿ ಅಲ್ಲ, ಈ ಶಬ್ದ ಭಂಡಾರವನ್ನು ಹೇಗೆ ಬೆಳೆಸಿಕೊಂಡ್ರಿ ಅಂತೇಳಿ. ಸಮಾಜದಲ್ಲಿ ಕಂಡಿದ್ದು ಮತ್ತು ಕೇಳಿದ್ದು, ಉದಾಹರಣೆಗೆ ಕೆಲವು ಸಾಹಿತ್ಯದ ಕಾರ್ಯಕ್ರಮಗಳಿಗೆ ನಾನು ಹೋಗ್ತಾ ಇದ್ದೆ, ಮತ್ತು ನನ್ನದೇ ಆದ ಚಟುವಟಿಕೆ ಮಧ್ಯೆ ಒಳ್ಳೊಳ್ಳೆ ಹಿರಿಯ ಭಾಷಣಕಾರರು ಮಧ್ಯೆ ಬಂದು ಭಾಗವಹಿಸಿದರು. ಅವ್ರನ್ನೆಲ್ಲ ನೋಡಿದಾಗ ನಮ್ಮ ಭಾಷಾ ಉಚ್ಚಾರಗಳು,
ಭಾಷಾ ಶೈಲಿಗಳು, ಶಬ್ದೋಚ್ಚಾರಗಳು, ಧ್ವನಿಬಾರಗಳು ಒಂದು ಕರಾರ್ವಕ್ಕಾಗಿರಬೇಕು ಅನಿಸಿತ್ತು. ಅಷ್ಟಾಗಿ ನನಗೆ ನನ್ನ ಭಾಷಾ ಶೈಲಿ ಬಗ್ಗೆ, ನನ್ನ ಶಬ್ದ ಉಚ್ಚಾರಗಳ ಬಗ್ಗೆ, ನನ್ನ ವಾಕ್ಯ ರಚನೆಗಳ ಬಗ್ಗೆ, ನನ್ನ ಮಾತಿನ ಬಗ್ಗೆ ಪೂರ್ಣ ತೃಪ್ತಿ ಇಲ್ಲ. ಯಾಕೆಂದರೆ ಹೇಳಿದೆ ಅಂತೇಳಿ ಹೆಚ್ಚು ಜನ ಹೇಳಿದ್ರು, ನಾನು ಕೇಳಿದ ನೆನಪು ಶ್ರೀನಿವಾಸ್ ಅವರ ಭಾಷಣ ಭಾಳ ದಮ್ ಇರುತ್ತೆ ಅಂತ ಹೇಳಿದ್ರೆ, ಭಾಳ ಸ್ಪಿರಿಟ್ ಆಗಿರುತ್ತೆ ಅಂತ ಕೇಳಿದ್ದಕ್ಕೆ ಕೇಳುವಂಥ ಪ್ರಶ್ನೆ. ಭಾವನೆಯನ್ನು ಭಾಷೆಯ ಮೂಲಕ ಹೇಳುವಾಗ, ಭಾವನೆಗಳನ್ನು ಭಾಷೆಯ ಮೂಲಕ ಹೇಳುವಾಗ, ನನ್ನ ಭಾಷಣ ಅಂತ ನಾವು ಕರೆದ್ರೆ ಆ ಭಾವನೆಗಳಲ್ಲಿ ಮಡುಗಟ್ಟಿದಂಥ ವಿಚಾರಗಳು ಭಾಷೆಯ ಮೂಲಕ ಸ್ಪಷ್ಟವಾಗಿ ಹೊರಹೊಮ್ಮಿದ್ರೆ ದಮ್ ಬರ್ಬೋದು. ಈ ಕೋಟ ಅಂದ್ಕೊಳ್ಳಿ ನೆನಪಾಗ ಕೋಟ ಶಿವರಾಮ ಕಾರಂತ ನೆನಪಾಗ್ತದೆ, ಅವರ ಏನೋ ಪ್ರಭಾವಗಳು ಅಥವಾ ಅವರ ಒಡನಾಟ ಏನಾದರೂ ನಿಮಗೆ ನೆನಪಾಗುತ್ತಾ? ನನ್ನ ಜೀವನದಲ್ಲಿ ನಾನು ಹೆಚ್ಚಂತ ಅತ್ಯಂತ ಪ್ರೀತಿಸುವಂಥ ಪರಮ ಪೂಜ್ಯರಾದ ವ್ಯಕ್ತಿಗಳಲ್ಲಿ ಡಾಕ್ಟರ್ ಶಿವರಾಮ ಕಾರಂತರೊಬ್ಬರು. ನಮ್ಮ ಊರಿನವರು, ನಮ್ಮ ಗ್ರಾಮದವರು, ಹಾಗಾಗಿ ಅವ್ರ ಬಗ್ಗೆ ಭಾಳ ಅಪಾರವಾದಂಥ ಒಂದು ಪ್ರೀತಿ ನಮಗೆ. ಸಾಮಾನ್ಯವಾಗಿ ಎಲ್ರಿಗೂ ಇರ್ಬೋದು, ನನಗೂ ಕೂಡ ಹಾಗೆ ಇದೆ. ಕಾರಂತರನ್ನು ನಮ್ಮ ಕೆಲವು ಕಾರ್ಯಕ್ರಮಗಳ ಮಧ್ಯೆ ನಾನು ಕರೆಸಿದ್ದೆ. ಕಾರಂತರ ಆ ಕಠೋರವಾದಂಥ ನಿಲುವುಗಳು, ನ್ಯಾಯ ಅಂದರೆ ನ್ಯಾಯವೇ, ಸತ್ಯ ಅಂದರೆ ಸತ್ಯವೇ, ಅರೆ ಏಕಾಂಗಿಯಾಗಿದ್ದರೂ ಕೂಡ ಅನ್ಯಾಯವನ್ನು ದಿಢೀರಾಗಿ ಖಂಡಿಸುವಂಥ ಕೆಲವು ಪ್ರಕರಣಗಳನ್ನು ಕಂಡಿದೆ. ಅನೇಕ ಸಾರಿ ನಾವು ಕಾರ್ಯಕ್ರಮವನ್ನು ರೂಪಿಸಿ ಅವ್ರನ್ನ ಕರಿತಾ ಇದ್ದೆವು, ಕಾರಂತರ ನೀವು ಸಭಾಧ್ಯಕ್ಷತೆ ವಹಿಸಬೇಕು ಅಂಥೇಳಿ. ಆ ಸಮಯದಲ್ಲಿ ಅವರ ನಿಲುವು, ಅವರ ವಿಚಾರಧಾರೆಗಳು ಮತ್ತು ಅವರು ಒಪ್ಪಿಕೊಂಡಿರುವಂಥ ಸಿದ್ಧಾಂತಕ್ಕೆ ಅವರು ಅಂಟಿಕೊಂಡಿರುವಂಥ ರೀತಿಗಳು, ಕೆಲವು ಘಟನೆಗಳಲ್ಲಿ ಅವರು ಬಹಳಷ್ಟು ಪ್ರಭಾವವನ್ನು ಬೀರಿದ್ದಾರೆ. ಅವರಂತೆ ನಮಗಾಗಲಿಕ್ಕೆ ಸಾಧ್ಯ ಇಲ್ಲದಿದ್ದರೂ ಕೂಡ ಅವರ ನೆನಪುಗಳನ್ನು ಭಾಳ ಮನಸ್ಸಿಗೆ ಹಚ್ಚಿಕೊಂಡಿದ್ದೇವೆ ನಾವೆಲ್ಲ. ಅದರಲ್ಲಿ ನಾನೊಬ್ಬ. ಒಡನಾಟದ ಘಟನೆಗಳನ್ನಾದರೂ ಉಂಟ? ಕಾರಂತರ ಒಡನಾಟದ ಘಟನೆಗಳಲ್ಲಿ ಒಂದು ಸಾರಿ ಕಾರಂತರು ಒಂದು ಯಕ್ಷಗಾನದ ಕಾರ್ಯಕ್ರಮಕ್ಕೆ ಬಂದಿದ್ದರು, ನಾವೇ ಕರೆದಿದ್ದೆವು. ಯಕ್ಷಗಾನದ ಸನ್ಮಾನ ಸಮಾರಂಭಗಳಾಗಿತ್ತು, ಯಕ್ಷಗಾನದ ವೇದಿಕೆಯಲ್ಲಿ ಸನ್ಮಾನ ಸಮಾರಂಭಗಳಾಗಿತ್ತು. ಆ ಸಮಯದಲ್ಲಿ ಸಭಾಧ್ಯಕ್ಷರಾಗಿ ಕಾರಂತಿದ್ದರು. ರಾತ್ರಿ ಸುಮಾರು 10 ಗಂಟೆ ಮೀರಿದ್ದಾಗ, ಕೊನೆಯದಾಗಿ ಕಾರಂತರು ಮಾತಾಡಲಿಕ್ಕೆ ಎದ್ದು ನಿಂತಾಗ ದೂರದಲ್ಲಿ ಯಕ್ಷಗಾನ ನೋಡುವಂಥ ಆಸಕ್ತಿ ಹೆಚ್ಚಾದ ತುಂಟ ಹುಡುಗನೊಬ್ಬ ಒಂದು ಶಿಳ್ಳೆ ಹೊಡೆದಿದ್ದಾನೆ. ಆ ಶಿಳ್ಳೆಯನ್ನು ಕೇಳಿದಂಥ ಕಾರಂತರು ಎದ್ದು ನಿಂತಿದ್ದಾರಷ್ಟೇ, ಸುಮ್ಮನೆ ನಿಂತ್ಕೊಂಡ್ರು. ಒಮ್ಮೆ ಆಕಾಶವನ್ನು ನೋಡಿದರು, ನಕ್ಷತ್ರಗಳು ತುಂಬಿರುವಂಥ ಆಕಾಶ. ಸಭೆಯನ್ನು ನೋಡಿದರು, ಸಾವಿರಾರು ಜನ ಇರುವಂಥ ಸಭೆ. ಈ ಸನ್ಮಾನ ಸಮಾರಂಭದಲ್ಲಿ ಕಾರಂತ ಏನು ಹೇಳ್ತಾರೆ ಅಂತ ಕೇಳುವಂಥ ಕುತೂಹಲ ನನ್ನಂಥ 100 ಜನರಿಗಿತ್ತು. ಆ ಒಂದು ಹುಡುಗನ ಶಿಳ್ಳೆಯನ್ನು ಕೇಳಿದಂಥ ಕಾರಂತರು ಆಕಾಶ ನೋಡಿದರು, ಸಭೆ ನೋಡಿದರು, ವೇದಿಕೆಯನ್ನು ತಿರುಗಿ ನೋಡಿದರು. ಯಕ್ಷಗಾನ ನೋಡುವಂಥ ಆಸಕ್ತಿಯಲ್ಲಿ ನೀವಿದ್ದೀರಿ, ಚಹರೆಗಳನ್ನು ನೋಡಿದರೆ ಮಳೆ ಬರೋದಿಲ್ಲ ಅನ್ನುವಂತಿದೆ. ಬೆಳಗ್ಗಿನವರೆಗೆ ಕಣ್ಣವೆಯನ್ನು ಮುಚ್ಚದೆ ಯಕ್ಷಗಾನ ನೋಡಿ, ಅದಕ್ಕೋಸ್ಕರ ನಾನು ಮಾತಾಡೋದಿಲ್ಲ ಅಂಥೇಳಿ ಕೂತ್ಕೊಂಡ್ಬಿಟ್ರು. ಅಂದರೆ ಕಾರಂತರು ಯಾವುದಾದ್ರೂ ಒಂದು ತಾನು ಭಾಷಣ ಮಾಡುವಾಗ ಬೇರೆಯವರ ಕೀಟ್ಲೆಯನ್ನು ಸಹಿಸೋದಿಲ್ಲ, ಮತ್ತು ಅವರ ವಿರುದ್ಧವಾಗಿ ಹೋಗೋದಿಲ್ಲ. ಅದನ್ನು ಅವ್ರು ಒಪ್ಕೊಂಡ್ಬಿಡ್ತಾರೆ, ನಿಮ್ಮ ಬೇಡದಿದ್ದರೆ ನನಗೆ ಬೇಡ ಅನ್ನೋದು ಒಪ್ಕೊಂಡ್ಬಿಡ್ತಾರೆ. ಹೀಗೆ ಒಂದು ಸಾರಿ ಕಾರಂತರನ್ನು ಮಣಿಪಾಲದ ಅಲೆಗೂರಿನಲ್ಲಿ ಅದೆಷ್ಟೋ ಜನ ಪತ್ರಕರ್ತರಿಗೆ ಡಿ ನೋಟಿಸ್ ಕೊಟ್ಟು ಕೂಡ ಅವರಿಗೆ ಒಕ್ಕಲೆಬ್ಬಿಸುವಂಥ ಘಟನೆಗಳು ನಡೀತದೆ ಅನ್ನುವಂಥ ಒಂದು ವಾದ ಬಂತು. ಬಳಕೆದಾರರ ವೇದಿಕೆ ಮೂಲಕ ನಾನೊಂದು ಒಂದು ಸಭೆ ಮಾಡಿದ್ದೆ. ಆ ಸಭೆಗೆ ಅದಕ್ಕೆ ಉತ್ತರ ಕೊಡಬೇಕಾದಂಥ ಜಿಲ್ಲಾಧಿಕಾರಿಯವ್ರನ್ನು ಕರೆದಿದ್ದೆ, ಆ ಸಂತ್ರಸ್ತನ ಕರೆದಿದ್ದೆ, ಬಳಕೆದಾರರ ಸಂಘಟನೆಯವರು ಕರೆದಿದ್ದೆ, ಶಿವರಾಮ್ ಕಾರಂತರನ್ನು ಕೂಡ ಕರೆದಿದ್ದೆ. ಬೇರೆ ಕಾರಣಕ್ಕೆ ನಾನು ಬರೋ ತಡ ಆಗ್ತದೆ ಅಂತ ಹೇಳಿದರು. ಕಾರಂತರೆ ನೀವು ಬರಲೇಬೇಕು ಸಮಾರಂಭಕ್ಕೆ, ನೀವು ಸಭಾಧ್ಯಕ್ಷ ಅಂತ ಮಾಡಿದ್ದು, ನಿಮ್ಮ ಗೈರುಹಾಜರಲ್ಲಿ ನಾವು ಬೇರೆಯವ್ರನ್ನ ಸಭಾಧ್ಯಕ್ಷರು ಮಾಡ್ತೇವೆ, ನೀವು ಬರಬೇಕು ಅಂತ ಹೇಳಿದೆ. ಕಾರಂತರು ಬಂದರು. ಬರುವಾಗ ಉದಯವಾಣಿಯ ವರದಿಗಾರನೊಬ್ಬರನ್ನು ನಾವು ಸಭಾಧ್ಯಕ್ಷರು ಮಾಡಿದ್ದೆವು. ಸಭಾಧ್ಯಕ್ಷರು ಮಾತಾಡ್ತಿದ್ದರು ಕಾರಂತರು ಬರುವಾಗ. ಕಾರಂತರು ಬಂದಾಗ ನಮಗೆಲ್ಲ ಸಂತೋಷ, ಅವ್ರನ್ನ ವೇದಿಕೆ ಕರ್ಕೊಂಡು ಬಂದು ಕುಳಿಸಿದೆವು. ಆ ನಂತರ ಸಭಾಧ್ಯಕ್ಷರ ಭಾಷಣ ಆಯಿತು. ನಾನು ಹೇಳಿದೆ, ಕಾರಂತರು ನೀವೇ ಸಭೆಯನ್ನು ಉದ್ದೇಶಿಸಿ ಮಾತಾಡಬೇಕು ಅಂತೇಳಿ. ಕಾರಂತರು ಎದ್ದಂತ ಹೇಳಿದರು, ಸಭಾಧ್ಯಕ್ಷರು ಮಾತಾಡಿದ ನಂತರ ಬೇರೆಯವರ ಮಾತುಗಳು ಸಭಾ ನಿಯಮಕ್ಕೆ ವಿರುದ್ಧವಾದ್ದು, ಆದರೆ ನಾನು ಮಾತಾಡೋದಿಲ್ಲ ಅಂಥೇಳಿ ಕೂತ್ಕೊಂಡ್ಬಿಟ್ರು. ಹಾಗೆ ಅವರು ಆ ಶಿಷ್ಟಾಚಾರವನ್ನು ಪಾಲಿಸುವಂಥ ರೀತಿಗಳಿತ್ತು. ಕಾರಂತರ ವಿಚಾರದಲ್ಲಿ ನಮಗೆಲ್ಲ ಸ್ವಲ್ಪ ನೋವು ಅಂತ ಹೇಳಿದರೆ, ಕಾರಂತರು ಸಾಯುವ ಸಮಯದಲ್ಲಿ ಜಾತಿ ಹೆಸರಿನಲ್ಲಿ ಜಾತಿ ಏನೋ ವಿರೋಧ ಮಾಡಿದ್ದಾರೆ ಅನ್ನುವಂಥದ್ದು, ಧರ್ಮ ವಿರೋಧ ಮಾಡಿದ್ದಾರೆ ಅಂತ ಹೇಳುವಂಥ ಕೆಲವು ಆಪಾದನೆಗಳನ್ನು ಅವ್ರ ಮೇಲೆ ಮಾಡಿ ಅವ್ರ ಮನೆ ಎದುರು ಪ್ರತಿಭಟನೆ ಆದಂಥದ್ದೆಲ್ಲ ಬೇರೆ ಬೇರೆ ಕಾರಣಗಳದಕ್ಕೆಲ್ಲ ಅದೆಲ್ಲ ಕಾರಂತರ ಅಭಿಮಾನಿಗಳಾದ್ರೆ ನಮಗೆ ತುಂಬ ನೋವಾಗಿತ್ತು. ಯಾಕೆ ನೋವಾಗಿತ್ತು ಅಂದರೆ, ಕಾರಂತರ ಆ ದಿನಗಳಲ್ಲಿ ನೋವನ್ನು ಅನುಭವಿಸಿದ್ರು ಮಾನಸಿಕವಾಗಿ. ನಾನು ಬಹುಶಃ ನಾವೆಲ್ಲ ಹುಟ್ಟುವ ಮುಂಚೆ ಅವರು ಬೇರೆ ಜಾತಿ ಹುಡುಗಿಯನ್ನು ಮದುವೆ ಆಗಿದ್ದರು.
ಆ ಸಮಯದಲ್ಲಿ ಕಾರಂತರು 91 92 ವರ್ಷ ಆಗುವಾಗ ಅವರಿಗೆ ಜಾತಿವಾದಿ ಅನ್ನುವಂತ ಭಾವನೆಗಳು ಬರುವಂತ ರೀತಿಯಲ್ಲಿ ಸಮಾಜದ ಕೆಲವು ಬೇರೆ ಬೇರೆ ಅದಕ್ಕೆ ಯಾರು ತಪ್ಪು ಯಾರು ಸರಿ ಅಂತಲ್ಲ ವಿವರಿಸಿದ್ದು ಅವರ ಮನಸ್ಸಿಗೆ ನೋವಾಗಿತ್ತು ಅದನ್ನ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಅವರು ಅದನ್ನ ಹೇಳ್ಕೊಂಡಿದ್ರು ಆಗ ನಮಗೆಲ್ಲ ಕಾರಂತರಂತ ಒಬ್ಬ ಪುಣ್ಯ ಪುರುಷನಿಗೆ ಎಂದೋ ಅಬ್ರಾಹ್ಮಣ ಆದವರಿಗೆ ಸಾಯೋ ಕಾಲದಲ್ಲಿ ನಾವು ಜಾತಿ ಪಟ್ಟವನ್ನು ಕಟ್ಟಿದೀವಲ್ಲ ಅದು ಅವರ ಮನಸ್ಸಿಗೆ ನೋವಾಯ್ತಲ್ಲ ಅನ್ನುವಂಥ ಒಂದು ಸಣ್ಣ ಅವರ ಮನಸ್ಸಿಗಾದ ನೋವು ನಮ್ಮ ಮನಸ್ಸಿನ ಮೇಲೆಲ್ಲ ಸ್ವಲ್ಪ ಪರಿಣಾಮವನ್ನು ಬೀರಿತ್ತು. ಅದು ಬಿಟ್ಟರೆ ಕಾರಂತರ ನೆನಪುಗಳೇ ಜಾಸ್ತಿ. ಈ ಜನಪರ ಹೋರಾಟದಲ್ಲಿ ಅಥವಾ ಚಳವಳಿ ಧುಮುಕಿದ್ರಿ, ಹೇಳಿದ ಬಳಕೆದಾರ ಚಳವಳಿ ಧುಮುಕಿದ್ದೀರಿ, ಎಲ್ಲ ಒಂದು ಹೋರಾಟಕ್ಕೆ ಆರಂಭಕ್ಕೆ ನಿಮ್ಗೆ ಯಾರು ಸ್ಫೂರ್ತಿ ಕೊಟ್ಟರು, ನುಗ್ಗಬೇಕು ಅಥವಾ ಅಥವಾ ಮೊತ್ತ ಮೊದಲ ಜನಪರ ಹೋರಾಟ ಯಾವುದು ನಿಮ್ಗೆ? ಸಾಮಾನ್ಯವಾಗಿ ನಾನು ಸಾರ್ವಜನಿಕರ ಮೂಲಭೂತ ಹಕ್ಕುಗಳ ಬಗ್ಗೆ ಸ್ವಲ್ಪ ಆಸಕ್ತಿ ವಹಿಸಿದ್ದೆ. ಹಾಗೆ ಹಕ್ಕಿಗೆ ಧಕ್ಕೆ ಆಯಿತು ಇಲ್ಲಿ ಅನ್ನುವಂಥ ಪ್ರಶ್ನೆ ಬರುತ್ತಲ್ವಾ. ನನ್ನೂರು ಕೋಟದಲ್ಲಿ ಕೆಲವು ಯುವಕರು ಯಾವುದೇ ತಪ್ಪುಗಳನ್ನು ಮಾಡದೆ ಪೊಲೀಸರು ಅವರನ್ನು ಅರೆಸ್ಟ್ ಮಾಡಿದರು, ಕಸ್ಟಡಿ ಹಾಕಿದರು. ಆ ದಿನಗಳಲ್ಲಿ ಯಾರ್ಯಾರ ಹತ್ರ ಹೋದರೂ ಕೂಡ ನಮಗೆ ಅದನ್ನು ಸರಿ ಮಾಡ್ಕೊಳ್ಳಿಕ್ಕೆ ಕಷ್ಟ ಆಯಿತು ಪೊಲೀಸವ್ರ ಜನವನ್ನು. ನನ್ನ ಸ್ವಲ್ಪ ನನಗೆ ಪರಿಚಯ ಇರುವಂಥ ಉಡುಪಿ ಬಳಕೆದಾರ ವೇದಿಕೆಯ ಸಂಚಾಲಕರಾಗಿ ಕೆಲಸ ಮಾಡ್ತಿರುವಂಥ ಡಾಕ್ಟರ್ ವಿನಯ್ ಶಾನ್ಭೋಗರು ಇವತ್ತು ಉದಯವಾಣಿಯಲ್ಲಿ ಬರೀತಾ ಇರ್ತಾರೆ, ಅವರನ್ನು ಸಂಪರ್ಕ ಮಾಡಿದೆ. ಅವರು ನನ್ನ ನೆರವಿಗೆ ಬಂದರು, ನೀನು ಮತ್ತು ನಿನ್ನ ಗೆಳೆಯರು ಕೆಲಸದಲ್ಲಿ ಏನೂ ತಪ್ಪುಗಳು ಕೂಡ ಇಲ್ಲ, ಇದು ಪೊಲೀಸ್ ದೌರ್ಜನ್ಯಕ್ಕೆ ಸಮ ಆಗ್ತದೆ ಅಂತ ಹೇಳಿ ಒಂದು ವ್ಯಕ್ತಿಯ ಹಕ್ಕುಗಳು ಬದುಕು ಹಕ್ಕುಗಳಿಗೆ ಬೇಕಾದಂಥ ಯೋಜನೆಗಳನ್ನೆಲ್ಲ ಮಾಡಿ ನಾವೊಂದು ಬಳಕೆದಾರರ ವೇದಿಕೆ ಅಂತೇಳಿ ಅಲ್ಲಿ ಸ್ಥಾಪನೆ ಮಾಡಿದರು. ಹಾಗೆ ಮಾಡಿದಾಗ ಅನೇಕ ದೂರುಗಳು ಅದಕ್ಕೆ ಬಂತು. ಸಾರ್ವಜನಿಕ ಹಕ್ಕುಗಳಿಗೆ ಧಕ್ಕೆಯಾದಂಥ ಸರ್ಕಾರಿ ಇಲಾಖೆಯಿಂದ ಕೊಡುವಂಥ ಕಿರುಕುಳಗಳು, ಅಧಿಕಾರಿಗಳು ಕೊಡುವಂಥ ಕಿರುಕುಳಗಳು, ಇದೇ ರೀತಿ ಬಳಕೆದಾರರು ಮತ್ತು ಪೂರೈಕೆದಾರರ ನಡುವಿನ ಸಂಘರ್ಷವನ್ನು ಒಂದು ಸಮನ್ವಯ ಮಾಡುವ ರೀತಿಯಲ್ಲಿ ಒಂದು ಬಳಕೆದಾರರ ವೇದಿಕೆ ಅಂತ ಮಾಡಿದೆವು. ಅಂದರೆ ಕಾರ್ಯಕರ್ತನಾಗಿ ನಾನು ಭಾಳ ದುಡಿದೆ. ಆಗ ನನಗೆ ಸ್ಫೂರ್ತಿ ಕೊಟ್ಟವರು ನಾನು ಹೇಳಿದಂಥ ಡಾಕ್ಟರ್ ವಿನಯ್ ಶಾನ್ಭೋಗ. ತುರ್ತು ಪರಿಸ್ಥಿತಿಯ ಕರಾಳ ದಿನಗಳಲ್ಲಿ ಅವರು ಬಂಧನಾಗಿತ್ತು ಮತ್ತು ಅವರ ಚಟುವಟಿಕೆಗಳು ಭಾಳ ನಮಗೆಲ್ಲ ಮಾರ್ಗದರ್ಶಕ ಆಗಿತ್ತು. ಅವ್ರ ಜೊತೆಯಲ್ಲಿ ಮತ್ತೊಬ್ಬರ ಹಿರಿಯರ ಪರಿಚಯ ಆಯಿತು ನನಗೆ, ಡಾಕ್ಟರ್ ಪಿ ನಾರಾಯಣ ರಾವ್ ಅಂತ ಹೇಳುವ ಅವರಿಲ್ಲ ಈಗ. ಆದರೆ ಅವರ ಕಠೋರವಾದಂಥ ನಿರೂ ಸತ್ಯ ಅಂದರೆ ಸತ್ಯನೇ, ನ್ಯಾಯ ಅಂದರೆ ನ್ಯಾಯನೇ, ಅದೇ ರೀತಿ ಅಂಥ ವ್ಯಕ್ತಿಗಳ ಸಂಪರ್ಕ ನನಗಾದಾಗ ನ್ಯಾಯಾನ್ಯಾಯಗಳ ಬಗ್ಗೆ ವಿಮರ್ಶೆ ಮಾಡುವಂಥದ್ದು, ಅನ್ಯಾಯದ ವಿರುದ್ಧ ರಕ್ತಕ್ರಾಂತಿ ಇಲ್ಲದೆ ಹೇಗೆ ಹೋರಾಟ ಮಾಡಬೇಕು, ನ್ಯಾಯವನ್ನು ಸಂಪಾದನೆ ಮಾಡಬೇಕು ಅನ್ನುವಂಥದ್ದು, ಹಾಗೆ ಕೆಲವು ಘಟನೆಗಳಲ್ಲಿ ನಾವು ಸುದೀರ್ಘವಾದಂಥ ಹೋರಾಟ ಮಾಡಿದ ನಂತರ ನಮಗೆ ಸಿಕ್ಕಿರುವಂಥ ನ್ಯಾಯದ ಆತ್ಮತೃಪ್ತಿಗಳು ನಮ್ಮ ಪಾಲಿಗಾದವು. ಇದರಿಂದಾಗಿ ಬಳಕೆದಾರರ ಚಳವಳಿಗಳ ಮೂಲಕ ನ್ಯಾಯ ನಿರಾಕರಣೆಯಾದ ಪ್ರಕರಣದಲ್ಲಿ ನ್ಯಾಯ ಸಂಪಾದನೆಗೆ ನಾವು ಶ್ರಮಪಟ್ಟು ನಮಗೆ ನ್ಯಾಯ ಸಿಕ್ಕಿದ್ರಿಂದ ಆ ಹೋರಾಟದ ದಾರಿಯಲ್ಲಿ ನನ್ನನ್ನು ತೊಡಗಿಸಿಕೊಳ್ಳಲಿಕ್ಕೆ ಹೆಚ್ಚು ಅವಕಾಶ ಆಗಿತ್ತು. ಅದು ಸಂಪೂರ್ಣ ರಾಜಕೀಯತರವಾಗಿತ್ತು, ಸಂಪೂರ್ಣ ರಾಜಕೀಯವಾಗಿತ್ತು. ನಾನು ರಾಜಕೀಯ ಕ್ಷೇತ್ರಕ್ಕೆ ಕಾಲಿಟ್ಟದ್ದು ತುಂಬ ತಡವಾಗಿ, ಅದೇ ಬಳಕೆದಾರರ ಚಳವಳಿಯಲ್ಲಿ ನಾನು ಮೊದಲು ಕೆಲಸಗಳನ್ನು ಮಾಡಿದ್ದೆ. ನನಗೆ ಅತ್ಯಂತ ತೃಪ್ತಿ ಕೊಟ್ಟ ಕ್ಷೇತ್ರಗಳಲ್ಲಿ ಅದೊಂದು ಬಳಕೆದಾರ ಚಳವಳಿ. ಅದರಿಂದ ಹೇಗೆ ರಾಜಕೀಯ ಚಳವಳಿಗೆ ಧುಮುಕಿದ್ದು ಅಥವಾ ರಾಜ್ಯ ನಿರೀಕ್ಷೆಗೆ ಒಳಗಾಗದ್ದು ನೀವು? ನಾನು ಜನಪರ ಕೆಲಸಗಳನ್ನೆಲ್ಲ ಮಾಡ್ತಾ ಇರುವಾಗ ವೀರೇಂದ್ರ ಪಾಟೀಲ್ ಸರ್ಕಾರ ಬಹುಶಃ 90ನೇ ಇಸ್ವಿ 99ನೇ ಇಸ್ವಿ ಶೇಂದಿ ನಿಷೇಧ ಕಾಯ್ದೆಯನ್ನು ಜಾರಿಗೆ ತಂತು. ಆ ಸಮಯದಲ್ಲಿ ನನ್ನ ಜೊತೆ ಇರುವಂಥ ನೂರಾರು ಜನ ಹಿರಿಯರು ಕೆಲಸಗಳನ್ನು ಕಳ್ಕೊಂಡು ಚಳವಳಿಗಿಳಿದರು. ತಮಗೆ ಗೊತ್ತಿರಬೇಕು ಉಡುಪಿ ಜಿಲ್ಲೆಯಲ್ಲಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆ ಚಳವಳಿಗೆ ಹೆಳಿಸಂಥ ನೆಲ ಅಲ್ಲ ಅಂತೇಳಿ ಹೇಳ್ತಾಯಿದ್ರು. ಕರ್ನಾಟಕ ರಾಜ್ಯದಲ್ಲಿ ರೈತರ ಪರವಾಗಿ ಹೋರಾಟ ನಡೆದು ನರಗುಂದದಲ್ಲಿ ರೈತರ ಹತ್ಯೆಯಾಗಿ ಸಮಸ್ಯೆಗಳಾದಾಗ ಮತ್ತು ಕನ್ನಡ ಪರವಾದ ಹೋರಾಟ ನಡೆದು ಡಾಕ್ಟರ್ ರಾಜ್ಕುಮಾರ್ ನೇತೃತ್ವದಲ್ಲಿ ಕರ್ನಾಟಕದಾದ್ಯಂತ ಚಳವಳಿ ಆದಾಗ ದಕ್ಷಿಣ ಕನ್ನಡ ಜಿಲ್ಲೆ ರೈತ ಚಳವಳಿಗಾಗಲಿ ಮತ್ತು ಕನ್ನಡ ಚಳವಳಿಗಾಗಿ ಸ್ಪಂದಿಸಿರಲಿಲ್ಲ. ಆ ಸಮಯದಲ್ಲಿ ನಿಮ್ಮ ಲಂಕೇಶ್ ಪತ್ರಿಕೆಯವರು ಮತ್ತು ಕೆಲವರೆಲ್ಲ ಹೇಳ್ತಾಯಿದ್ರು ಈ ದರಿದ್ರ ಜಿಲ್ಲೆ ವಿದ್ಯೆಗೂ ಮತ್ತು ಹಣಕ್ಕೂ ಗಂಟು ಹಾಕಿದಂಥ ಜಿಲ್ಲೆ, ಈ ಜಿಲ್ಲೆಯಲ್ಲಿ ಜನಪರವಾದ ಹೋರಾಟಗಳೇ ರೂಪುಗೊಳ್ಳಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟೊಂದು ನಿಷ್ಕ್ರಿಯ ಜನರಿದ್ದಾರೆ ಇಲ್ಲಿ ಅಂತ ಹೇಳ್ತಾಯಿದ್ರು. ಆದರೆ ಈ ಮೃತ್ಯದಾರ ಚಳವಳಿ ಪ್ರಾರಂಭ ಆದಾಗ ಇದು ಯಾವುದೇ ಶಿಕ್ಷಣಕ್ಕೆ ಸಂಬಂಧಪಟ್ಟಂಥ ಆಗಿರಲಿಲ್ಲ. ಹೆಬ್ಬೆಟ್ಟಿನವರು ಮೃತ್ಯದಾರ ಹೆಚ್ಚಿನವರು ಮತ್ತು ಹೋರಾಟದ ಕಲ್ಪನೆಯಲ್ಲಿ ಮೂಡಿಬಂದವರೆಲ್ಲ ಅವರೆಲ್ಲ ಅದೋ ಶೇಂದಿ ತೆಗೆದು ಬದುಕುವಂಥವ್ರು. ಈ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 10,000 ಜನ ಮೃತ್ಯದಾರರು ಬೀದಿಗಿಡಿದು ಹೋರಾಟ ಮಾಡುವಂಥ ಸ್ಥಿತಿಗಳು ಬಂದಾಗ ನಾನು ಅವ್ರ ಜೊತೆಯಲ್ಲಿ ಸ್ವಲ್ಪ ಹೋರಾಟದ ಕಣಕ್ಕೆ ಇಳಿದಿದ್ದೆ. ಆ ಸಮಯದಲ್ಲಿ ನಮ್ಮ ಹೋರಾಟ ಯಶಸ್ವಿ ಆಯಿತು. ಜನಪರವಾದ ಹೋರಾಟದಂಥ ಬಂಗಾರಪ್ಪನವರು ಮುಖ್ಯಮಂತ್ರಿಯಾಗಿ ಶೇಂದಿ ನಿಷೇಧ ಕಾಯ್ದೆಯನ್ನು ಇಲ್ಲಿ ಮೃತ್ಯದಾರರ ಹೋರಾಟಕ್ಕೆ ಗೌರವ ಕೊಟ್ಟು ರದ್ದು ಮಾಡಿದರು. ಆ ನ್ಯಾಯ ಸಿಕ್ಕಿದಾಗ ಅದೇ ಪತ್ರಿಕೆಯವರು ಪುನಃ ಬರೆದರು ಈ ದಕ್ಷಿಣ ಕನ್ನಡ ಜಿಲ್ಲೆ ಚಳವಳಿಗೆ ಹೆಡಿಸಿದ ನೆಲ ಅಲ್ಲ ಅಂತ ನಾವೆಲ್ಲ ಒಪ್ಕೊಂಡಿದ್ದೆವು. ಆದರೆ ಹೆಬ್ಬೆಟ್ಟಿನ ಮೃತ್ಯದಾರರು ರೂಪಿಸಿದಂಥ ಚಳವಳಿ ಅದು ಯಶಸ್ವಿಯಾಗಿ ಒಂದು ಸರ್ಕಾರ ಮಾಡಿದಂಥ ರೀತಿ ನೋಡಿದರೆ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಏನೋ ಶಕ್ತಿಯುತವಾದಂಥ ಕೆಲಸಗಳು ನಡೀತದೆ ಅನ್ನೋ ಮಾತುಗಳನ್ನು ಅವರು ಪುನಃ ಬರೆದರು.
ಅದಕ್ಕೆ ಕಾರಣವಾದದ್ದು ಮುರ್ತಿದಾರ ಚಳವಳಿ ಬಹುಶಃ ನನ್ನ ಗೆಳೆಯರೆಲ್ಲ ಒಪ್ಪಿಕೊಂಡ್ರೆ ನಾನು ಅದರಲ್ಲಿ ಮುಂಚೂಣಿಯಲ್ಲಿದ್ದೆ ಹಾಗಾಗಿ ಅದು ನನ್ನನ್ನು ನನ್ನ ಗೆಳೆಯರೆಲ್ಲ ನನ್ನನ್ನು ಗಮನಿಸಲಿಕ್ಕೆ ಅವಕಾಶಗಳು ಮಾಡ್ತು ಬೇರೆ ಬೇರೆ ರಾಜಕೀಯ ಪಕ್ಷದವರು ನನ್ನನ್ನು ನೀವು ರಾಜಕೀಯ ಕ್ಷೇತ್ರ ಬರಬೇಕಂತ ಹೇಳಿದರು ನಂತರ ನಡೆದಂಥ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ನಾನು ಯಾವುದೇ ಪಕ್ಷವಿಲ್ಲದೆ ಸ್ವತಂತ್ರವಾಗಿ ಸ್ಪರ್ಧೆ ಮಾಡಿದೆ ಆಗ ನನಗೆ ಅಲ್ಲಿ ನಾನಲ್ಲಿ ಗೆದ್ದಿದ್ದೆ ಸಣ್ಣ ಚುನಾವಣೆ ಗೆದ್ದಿದ್ದೆ ನಂತರ ನನ್ನ ಸ್ಥಳೀಯರಾದಂಥ ಕೆಲವು ಮುಖಂಡರು ಬಂದರು ನನ್ನ ಸುರೇಂದ್ರ ಹೆಗಡೆ ಅನ್ನುವಂಥ ಸ್ಥಳೀಯರೊಬ್ಬರು ಮತ್ತು ಜೀವನ್ ಶೆಟ್ಟರ್ ಅನ್ನುವಂಥ ನನ್ನ ಹಿರಿಯರೊಬ್ಬರು ನನ್ನ ಜೊತೆಯಲ್ಲಿ ಮಾತಾಡಿ ನನ್ನನ್ನು ತಾಲೂಕು ಪಂಚಾಯತಿಗೆ ಸ್ಪರ್ಧೆ ಮಾಡಬೇಕು ಅಂತೇಳಿ ಒತ್ತಾಯ ಮಾಡಿದರು ಆ ಚುನಾವಣೆಯಲ್ಲಿ ನನಗೆ ಗೆಲುವಾಗಿತ್ತು ನಂತರ ನಾನು ರಾಜಕೀಯ ಪ್ರವೇಶ ಮಾಡಿದ್ದು ಆ ದಿನಗಳಲ್ಲಿ ಮೊದಲು ನಾನು ರಾಜಕೀಯವಾಗಿರಲಿಲ್ಲ ಅದು ಯಾವುದೇ ಪಕ್ಷ ಆಗಿರಲಿಲ್ಲ ನನ್ನ ರಾಜಕೀಯದ ಖಾತೆ ತೆರೆದದ್ದು ಭಾರತೀಯ ಜನತಾ ಪಕ್ಷದ ಮೂಲಕ ಸರ್ ನೀವಾಗ ಹೇಳಿದ್ರಿ ನೀವು ಜನಪರ ಹೋರಾಟ ಬಳಕೆದಾರ ಚಳುವಳಿ ಮೂಲಕ ಪಕ್ಷಕ್ಕೆ ಸೇರಿದ BJPಯನ್ನು ಆಯ್ಕೆ ಮಾಡಿಕೊಂಡ್ರಿ ಯಾಕೆ ಆ ಪಕ್ಷವನ್ನೇ ಆಯ್ಕೆ ಮಾಡಿಕೊಂಡ್ರಿ ರಾಜಕೀಯ ಕ್ಷೇತ್ರವನ್ನು ಪ್ರವೇಶ ಮಾಡಲಿಕ್ಕೆ ಆಸಕ್ತಿ ಇರೋರಿಗೆ ಯಾವುದಾದೊಂದು ರಾಜಕೀಯ ಪಕ್ಷಗಳು ಬೇಕು ನಮ್ಮ ಭಾವನೆಗಳನ್ನು ಹೆಚ್ಚು ಗೌರವಿಸುವಂಥ ನಮ್ಮ ಯೋಜನೆಗಳನ್ನು ಹೆಚ್ಚು ಅನುಷ್ಠಾನಕ್ಕೆ ತರುವಂಥ ನಮ್ಮ ಆತ್ಮೀಯತೆಯನ್ನು ಸಂಪಾದನೆ ಮಾಡುವಂಥ ನಮ್ಮ ಆತ್ಮೀಯತೆಯನ್ನು ಒಪ್ಪಿಕೊಳ್ಳುವಂಥ ಗೆಳೆಯರಿರುವಂಥ ಕ್ಷೇತ್ರ ಯಾವುದು ಅಂತ ನಾವು ಎಲ್ಲ ರಾಜಕಾರಣಿಗಳು ಅದೇ ರೀತಿ ಆಯ್ಕೆ ಮಾಡಿಕೊಡ್ತಾರೆ ನನಗೂ ಕೂಡ ಹಾಗೆ ಆಗಿತ್ತು ನಾವು ಕೆಲಸ ಚಳವಳಿಗಳನ್ನು ಮಾಡಿದಾಗ ಬೇರೆ ಪಕ್ಷವರಿಗಿಂತ ಭಾರತೀಯ ಜನತಾ ಪಕ್ಷದ ಸ್ಥಳೀಯ ಗೆಳೆಯರು ನನ್ನ ಜೊತೆಯಲ್ಲಿ ಪ್ರೀತಿಯ ಮಾತುಗಳನ್ನಾಡಿ ನನಗೆ ಮಾರ್ಗದರ್ಶನ ಕೊಡ್ತಾಯಿದ್ರು ಮತ್ತು ನನ್ನ ಯೋಚನೆಗಳು ಮತ್ತು ಭಾರತೀಯ ಜನತಾ ಪಕ್ಷದ ಯೋಚನೆಗಳು ಭಾಳ ಹತ್ತಿರ ಇತ್ತು ಮತ್ತು ಒಂದು ಕೆಲವು ಯೋಜನೆ ಮತ್ತು ಯೋಚನೆಗಳಿಗೆ ಸ್ಪಂದಿಸುವಂಥ ಗುಣಗಳು BJP ಅಲ್ಲಿಯ ಮುಖಂಡರಲ್ಲಿತ್ತು ಹಾಗಾಗಿ ನಾನು ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಭಾರತೀಯ ಜನತಾ ಪಕ್ಷವನ್ನು ಗುರುತಿಸಿಕೊಂಡು ಈ ಪಕ್ಷದ ಪರವಾಗಿ ನಾನು ಸಕ್ರಿಯನಾದ್ದಲ್ಲ ಸ್ಥಳೀಯವಾಗಿರುವಂಥ ನನ್ನ ಕೆಲವು ಹಿರಿಯರು ಅದರಲ್ಲಿ ಸುರೇಂದ್ರ ಹೆಗಡೆ ಅನ್ನುವಂಥ ಒಬ್ಬರು ಹಿರಿಯರಿದ್ದರು ನನಗೆ BJPಯಲ್ಲಿ ಮತ್ತು ಜೀವನ್ ಶೆಟ್ಟಿ ಅಂತ ಒಬ್ಬರು ಹಿರಿಯರಿದ್ದರು ಅವರೆಲ್ಲರ ಆತ್ಮೀಯತೆಗೆ ಕೊಟ್ಟು ಬಿದ್ದು ನಾನು ಭಾರತೀಯ ಜನತಾ ಪಕ್ಷದಲ್ಲಿ ನನ್ನನ್ನು ಗುರುತಿಸಿಕೊಂಡೆ ಮತ್ತು ಪಕ್ಷದ ಯೋಚನೆಗಳು ಮತ್ತು ನನ್ನ ಯೋಚನೆಗಳು ಭಾಳ ಹತ್ತಿರವಾಗಿತ್ತು ಹಾಗಾಗಿ ನಾನು ಭಾರತೀಯ ಜನತಾ ಪಕ್ಷವನ್ನು ಆಯ್ಕೆ ಮಾಡಿಕೊಂಡೆ ರಾಜಕೀಯ ಕ್ಷೇತ್ರಕ್ಕೆ ಹೇಗೆ ಬೆಳೆದು ಬಂದಿದೆ ಆ ಪಕ್ಷದಲ್ಲಿ ಇವತ್ತು ಜಿಲ್ಲಾ ಅಧ್ಯಕ್ಷರಾಗಿದ್ದು ಹೇಗೆ ನೆನಪುಗಳು ಕಾಡ್ತೀನಿ ಸಾಮಾನ್ಯ ಕಾರ್ಯಕರ್ತನಾಗಿ ಸೇರಿಕೊಂಡು ಅಲ್ಲಿಯ ತಾಲೂಕು ಪಂಚಾಯತ್ ಸದಸ್ಯನಾದೆ ನಂತರ ಅಲ್ಲಿಯ ಕ್ಷೇತ್ರ ಸಮಿತಿಯ ಕಾರ್ಯದರ್ಶಿಯಾದೆ ಆನಂತರ ಜಿಲ್ಲಾ ಮಟ್ಟದಲ್ಲಿ ಕಾರ್ಯದರ್ಶಿಯಾಗಿ ನೀನು ಕೆಲಸ ಮಾಡಬೇಕು ಅಂತೇಳಿ ಪಕ್ಷ ಆದೇಶ ಕೊಡ್ತು ಮತ್ತು ಸೂಚನೆ ಕೊಡ್ತು ನನ್ನ ನೇಮಕ ಮಾಡಿತ್ತು ನಾನು ಸ್ವಲ್ಪ ತಕರಾರ್ತಾಯಿದ್ದೆ ಇಡೀ ಜಿಲ್ಲೆ ಅಂತ ತಿರುಗಲಿಕ್ಕೆ ನನಗೆ ಕಷ್ಟ ಇದೆ ನನ್ನಲ್ಲಿರುವಂಥ ಶಕ್ತಿ ಸಾಮರ್ಥ್ಯಗಳು ಅದಕ್ಕೆ ಹೊರಕಾಗಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನಾನು ಕ್ಷೇತ್ರ ಮಟ್ಟದಲ್ಲಿ ಇರ್ತೇನೆ ಅಂತ ಮಾತಾಡಿದೆ ಆದರೆ ನನ್ನ ಪಕ್ಷದ ಪ್ರಮುಖರು ಇಲ್ಲ ನೀನು ಕೆಲಸ ಮಾಡಬೇಕು ಅಂತ ಹೇಳಿದರು ನಂತರ ನಡೆದದ್ದು ಲಕ್ಷ್ಮೀನಾರಾಯಣ ಅನ್ನೋ ನನ್ನ ಹಿರಿಯರೊಬ್ಬರು ಜಿಲ್ಲಾ BJP ಅಧ್ಯಕ್ಷರಾಗಿದ್ದಾಗ ನನ್ನನ್ನು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಕ ಮಾಡಿದರು ಆವಾಗ ಇಡೀ ಜಿಲ್ಲೆ ನನಗೆ ಇಡೀ ಜಿಲ್ಲೆ ನನ್ನ ಪ್ರಮುಖರು ನನಗೆ ನೀನು ಪಕ್ಷದಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡಬೇಕು ನಾನು ನಿಮಗೆ ಸಹಾಯ ಮಾಡ್ತೇವೆ ನಿಮಗೆ ಸಹಕಾರ ಕೊಡ್ತೇವೆ ಅನ್ನೋ ಮಾತುಗಳನ್ನು ಹೇಳಿದರು ಹಾಗಾಗಿ ಹಿರಿಯರ ಅಭಿಪ್ರಾಯಕ್ಕೆ ಹೋಗೊಟ್ಟು ನಾನು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸಗಳನ್ನು ಮಾಡಿದೆ ನಂತರ ರಘುವತಿ ಭಟ್ರು ಜಿಲ್ಲಾ BJP ಅಧ್ಯಕ್ಷರಾಗಿದ್ದಾಗಲೂ ಕೂಡ ನಾನು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸಗಳನ್ನು ಮಾಡಿದೆ ನಂತರ ರಘುವತಿ ಭಟ್ರ ಜಿಲ್ಲಾ BJP ಅಧ್ಯಕ್ಷ ಅವಧಿಯ ನಂತರ ನನ್ನನ್ನು ಜಿಲ್ಲಾ BJP ಅಧ್ಯಕ್ಷನಾಗಿ ಪಕ್ಷ ಆಯ್ಕೆಯನ್ನು ಮಾಡಿತ್ತು ಆ ಸಮಯದಲ್ಲಿ ನಾನು ಅಂದಿನಿಂದ ಇಲ್ಲಿವರೆಗೆ ಸುಮಾರು ಒಂದೂವರೆ ವರ್ಷಗಳ ಕಾಲದಿಂದ ಉಡುಪಿ ಜಿಲ್ಲಾ BJP ಅಧ್ಯಕ್ಷನಾಗಿ ನಾನು ಕೆಲಸಗಳನ್ನು ಜವಾಬ್ದಾರಿಯನ್ನು ಮಾಡ್ತಾಯಿದ್ದೇನೆ ಬಹುಶಃ ಇಷ್ಟು ದೊಡ್ಡ ಹುದ್ದೆಯನ್ನು ನಿರ್ವಹಿಸಲಿಕ್ಕೆ ನನ್ನ ಪಕ್ಷದ ಮುಖಂಡರು ಸಹಿತ ಪರಿವಾರದ ಪ್ರಮುಖರು ಸಹಿತ ಮತ್ತು ಸಾಮಾನ್ಯ ಕಾರ್ಯಕರ್ತರವರೆಗೂ ಪೂರ್ಣ ಜನರ ಸಹಕಾರ ನನಗೆ ಸಿಕ್ಕಿದೆ ಅದಲ್ಲದೆ ಇದ್ದರೆ 4 ಜನ ಶಾಸಕರಿರುವಂಥ ಒಂದು ರಾಜಕೀಯ ಪಕ್ಷ ಗೌರವಾನ್ವಿತ ಸಂಸದರಿರುವಂಥ ಒಂದು ರಾಜಕೀಯ ಪಕ್ಷ ಜಿಲ್ಲಾ ಉಸ್ತುವಾರಿ ಮಂತ್ರಿ ಆಗಿರುವಂಥ ಒಂದು ರಾಜಕೀಯ ಪಕ್ಷ ಮತ್ತು ರಾಜ್ಯವನ್ನು ಆಳಿದಂಥ ಒಂದು ರಾಜಕೀಯ ಪಕ್ಷದಲ್ಲಿ ಜಿಲ್ಲಾ ಘಟಕದ ಅಧ್ಯಕ್ಷನಾಗಿ ನನ್ನಂಥ ಸಾಮಾನ್ಯ ಮನುಷ್ಯನೊಬ್ಬ ಬೆಳೀಲಿಕ್ಕೆ ಸುಲಭ ಸಾಧ್ಯ ಅಲ್ಲ ಹಾಗಾಗಿ ನಾನು ಈ ಮಟ್ಟದಲ್ಲಿ ಇವತ್ತು ಜಿಲ್ಲಾ BJP ಅಧ್ಯಕ್ಷನಾಗಿದ್ದರೆ ಅದಕ್ಕೆ ನನ್ನ ಪೂರ್ಣ ಪ್ರಮಾಣದ ಪಕ್ಷವೇ ಕಾರಣ ಹೊರತು ವ್ಯಕ್ತಿಯಾಗಿ ನಾನಲ್ಲ ಅನಿಸ್ತದೆ ನನಗೆ ಪಕ್ಷದ ಆಯ್ಕೆ ಪ್ರಕ್ರಿಯೆಗಳನ್ನು ಅವಲಂಬಿಸಿ ಒಬ್ಬ ಪ್ರಮುಖ ಕಾರ್ಯಕರ್ತನಾಗಿ ಕೆಲಸಗಳನ್ನು ಮಾಡ್ಕೊಂಡಿದ್ದೇನೆ ಈ ಒಂದೂವರೆ ವರ್ಷ ಆಯಿತು ನೀವು ಅಧ್ಯಕ್ಷರಾಗಿ ಈ ಅಧ್ಯಕ್ಷ ನಿಮಗೆ ಅವಧಿಯಲ್ಲಿ ನೆನಪಿಡುವ ಘಟನೆಗಳು ಯಾವುದು ಉಂಟು ಮರೆಯಲಾಗದ ಘಟನೆಗಳು 1 ವರ್ಷದಲ್ಲಿ ಹಲವಾರು ಸಾರಿ ಈ ಜಿಲ್ಲೆಗೆ ಬಂದಿರುವಂಥ ರಾಷ್ಟ್ರಮಟ್ಟದ ಮುಖಂಡರು ಭಾರತೀಯ ಜನತಾ ಪಕ್ಷದ ಮುಖಂಡರು ರಾಜ್ಯದ ಮೂಲೆ ಮೂಲೆಗಳಿಂದ ಬಂದಿರುವಂಥ ನರೇಂದ್ರ ಮೋದಿ ಅಂಥವರು ಬೇರೆ ಬೇರೆ ಬಂದಿರುವಂಥ ಮುಖಂಡರು ಜೊತೆಯಲ್ಲಿ ಜಿಲ್ಲೆಯಲ್ಲಿ ನಡೆದಿರುವಂಥ ರಾಜಕೀಯದ ಬೆಳವಣಿಗೆಗಳು ಇವುಗಳನ್ನೆಲ್ಲ ಗಮನಿಸಿದಾಗ ನೆನಪುಳಿಯುವಂಥ ಘಟನೆಗಳಿರ್ತವೆ ಜೊತೆಯಲ್ಲಿ
ಒಬ್ಬ ಸಾಮಾನ್ಯ ಕಾರ್ಯಕರ್ತನನ್ನ ಜಿಲ್ಲಾ ಘಟಕದ ಅಧ್ಯಕ್ಷನಾಗಿ ಆಯ್ಕೆಯಾದ ನಂತರ ಇಡೀ ಪಕ್ಷ ಒಪ್ಪಿಕೊಂಡಂತ ರೀತಿ ಪ್ರೀತಿಸುವ ರೀತಿ ಗೌರವಿಸುವ ರೀತಿ ಅದು ಬಹಳ ಕಾಲ ನೆನಪಿನಲ್ಲಿ ಉಳಿಯುವಂತದ್ದು ಬಹಳ ಕಾಲ ನೆನಪಿನಲ್ಲಿ ಉಳಿಯುವಂತದ್ದು ಹಾಗಾಗಿ ನಾನು ಪಕ್ಷದ ಎಲ್ಲ ಕಾರ್ಯಕರ್ತರನ್ನ ಆಗಾಗ ನೆನಪಿಸಿಕೊಳ್ಳಬೇಕಾದಂತ ಅನಿವಾರ್ಯತೆ ಇರುತ್ತದೆ ಮತ್ತು ನನ್ನ ಸಮಸ್ಯೆಗಳನ್ನು ಇಡೀ ಪಕ್ಷ ತನ್ನ ಸಮಸ್ಯೆ ಅಂತ ಹೇಳಿ ಹಂಚಿಕೊಳ್ಳುವ ರೀತಿ ನನಗೊಂದು ಸಮಸ್ಯೆ ಬಂದರೆ ಒಂದು ನಿಭಾಯಿಸಲಿಕ್ಕೆ ಆಗದಿರುವಂಥ ಒಂದು ಸಮಸ್ಯೆಗಳು ಬಂದರೆ ಪಕ್ಷದ ಪ್ರಮುಖರ ಜೊತೆಯಲ್ಲಿ ನಾನು ಮಾತಾಡಿದಾಗಲೆಲ್ಲ ಅದನ್ನು ಇಡೀ ಪಕ್ಷ ಅದು ನನ್ನ ಸಮಸ್ಯೆ ಅಂತ ತಿಳ್ಕೊಂಡು ನನಗೆ ಸಹಕಾರ ಕೊಟ್ಟು ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಿಕೊಳ್ಳಲಿಕ್ಕೆ ನನ್ನ ಮುಖಂಡನ್ನು ಒಪ್ಪಿಕೊಂಡಂಥ ರೀತಿ ಇದೆಯಲ್ಲ ಅದು ಬಹಳ ಕಾಲ ನೆನಪಿನ ಉಳಿಬೇಕಾದಂಥ ಒಂದು ಜೀವನದಲ್ಲಿ ಮರೆಯಲಿಕ್ಕೆ ಆಗದಿರುವಂಥ ಒಂದು ಘಟನೆಗಳು ನಿಮ್ಮ ರಾಜಕೀಯದ ಗುರು ಅಂತ ಯಾರನ್ನು ಸ್ವೀಕಾರ ಮಾಡ್ತೀರಿ ಈ ಒಂದು ದೊಡ್ಡ ಹೊತ್ತಿಗೆ ಬಂದಿದ್ದೀರಿ ಇಲ್ಲಿವರೆಗೆ ಯಾರೋ ಒಂದು ಸ್ಫೂರ್ತಿ ನಾನು ಸ್ಥಳೀಯ ಮಟ್ಟದಲ್ಲಿ ನಾನು ಹೇಳಿದ್ರಲ್ಲ ಸುರೇಂದ್ರ ಹೆಗಡೆ ಅಂತ ಆತ್ಮೀಯರು ಜೀವನ್ ಶೆಟ್ಟರ್ ಅಂತ ಆತ್ಮೀಯರು ಇವರಿಂದ ಸ್ಥಳೀಯ ಮಟ್ಟದಲ್ಲಿ ಮೇಲ್ಮಟ್ಟಕ್ಕೆ ಬಂದವು ನಾನು ಆ ನಂತರ ನನಗೆ ಅವಕಾಶಗಳು ಹೆಚ್ಚಾದಂತೆಲ್ಲ ಇಲ್ಲಿ ಜಿಲ್ಲಾ ಮಟ್ಟದ ಮತ್ತು ರಾಜ್ಯ ಮಟ್ಟದ ಪ್ರಮುಖರು ನನ್ನ ಜೊತೆಯಲ್ಲಿ ಸಂಪರ್ಕ ಹೊಂದಿದೆ ಒಬ್ಬರೇ ಅಂತಲ್ಲದೆ ಇದ್ದರೂ ಕೂಡ ಬಹಳ ಕಾಲ ನನಗೆ ಮಾರ್ಗದರ್ಶನ ಕೊಟ್ಟು ನನಗೆ ಗದರಿಸಿ ಜೋರು ಮಾಡಿ ನೀನು ಮಾಡ್ತಾ ಇರೋದು ಸರಿ ನೀನು ಮಾಡ್ತಾ ಇರೋದು ತಪ್ಪು ಅಂಥೇಳಿ ಯಾವ ದಾಕ್ಷಿಣ್ಯವೂ ಇಲ್ಲದೆ ನನ್ನನ್ನು ಒಂದು ತಿದ್ದಿ ತೀಡಿದವರಲ್ಲಿ ಕೆರಿಯರಾಗಿದ್ದ ಎ ಜಿ ಕೊಡುಗೆಯವರು ಮತ್ತು ಡಾಕ್ಟರ್ ವಿ ಎಸ್ ಆಚಾರ್ಯರು ಸೋಮಶೇಖರ ಭಟ್ರಂಥ ಪರಿವಾರದ ಪ್ರಮುಖರು ಇವರೆಲ್ಲರನ್ನು ನಾನು ನೆನಪಿಸಿಕೊಳ್ಳಲೇಬೇಕು ಅದರಲ್ಲಿ ಕೊಡುಗೆಯವರಿಗಂತೂ ಯಾವುದೇ ದಾಕ್ಷಿಣ್ಯ ಇಲ್ಲ ಯಾವುದೇ ಸಂಕೋಚ ಇಲ್ಲ ಅವರೆಲ್ಲರಿಗೂ ಸರಿಯಾಗಿ ಮತ್ತು ನ್ಯಾಯಕ್ಕೆ ಮಾತ್ರ ವ್ಯವಹರಿಸೋರು ಯಾವುದೇ ದಾಕ್ಷಿಣ್ಯನ ಇಟ್ಕೊಂಡವರಲ್ಲ ಕೊಡುಗೆಯವರಂಥ ಮಾರ್ಗದರ್ಶನ ಸಿಕ್ಕಿದ್ದು ಆಚಾರ್ಯರಂಥ ಹಿರಿಯರ ಮಾರ್ಗದರ್ಶನ ಸಿಕ್ಕಿದ್ದು ಬಹಳ ಕಾಲ ನಾವು ಜೀವನದಲ್ಲಿ ಮರೆಯಲಿಕ್ಕೆ ಸಾಧ್ಯವಿಲ್ಲ ಯಾವುದಾದ್ರೂ ಒಂದು ಪ್ರಶಸ್ತಿ ಬೇಕು ಅಂತ ಯಾರಾದರೂ ಒಬ್ಬ ಹಂಬಲಿಸಿದರೆ ನನಗೆ ರಾಜ್ಯೋತ್ಸವ ಪ್ರಶಸ್ತಿ ಬೇಕು ನನಗೆ ಯಾವುದೋ ದೊಡ್ಡ ಪ್ರಶಸ್ತಿ ಬೇಕು ಅಂತೇಳಿ ಯಾರಿಗಾದರೂ ಜೀವನದಲ್ಲಿ ಆಸೆ ಇದ್ರೆ ತಪ್ಪಲ್ಲಲ್ಲ ನನಗೆ ಡಾಕ್ಟರ್ ಆಚಾರ್ಯರು ಮತ್ತು ಎ ಜಿ ಕೊಡಿಗೇರಂಥ ಹಿರಿಯರ ನಿಕಟವಾದ ಸಂಪರ್ಕ ಸಿಗ್ತಲ್ಲ ನನ್ನ ಮಟ್ಟಿಗೆ ಅದಕ್ಕಿಂತ ದೊಡ್ಡ ಪ್ರಶಸ್ತಿ ಇಲ್ಲ ಅವರ ಅನುಭವಗಳು ಅವರ ವಿಚಾರಧಾರೆಗಳು ಅವ್ರ ಜೊತೆಯಲ್ಲಿ ಕುಳಿತುಕೊಂಡು ಸಮಾನವಾಗಿ ಕೂತ್ಕೊಂಡು ಬದುಕನ್ನು ಅಳವಡಿಸ್ಕೊಂಡಂಥ ರಾಜಕೀಯ ಕ್ಷೇತ್ರದಲ್ಲಿ ನನ್ನನ್ನು ಅಳವಡಿಸ್ಕೊಂಡಂಥ ರೀತಿಗಳು ಇದೆಲ್ಲ ಯಾವುದೇ ಪ್ರಶಸ್ತಿಗಂತರೂ ದೊಡ್ಡ ಮಿಗಿಲಾದಂಥ ಒಂದು ಅವಕಾಶ ನನಗೆ ಅಂತ ನಾನು ತಿಳ್ಕೊಂಡಿದ್ದೇನೆ ಬ್ರಹ್ಮಕ್ಷೇತ್ರ ಚುನಾವಣೆ ನಿಂತ್ಕೊಂಡಿದ್ರಿ ಆ ಎರಡು ಬಾರಿ ಸೋತ್ರಿ ಆ ಅನುಭವ ಇವತ್ತು ಅದು ಕೈ ಅನುಭವ ಅನ್ಸ್ಕೊಳ್ತಾ ಅಥವಾ ಏನಾದರೂ ಪಾಠ ಕಲ್ತ್ಕೊಂಡಿದೆ ಅದರಿಂದ ಒಂದು ರಾಜಕೀಯ ಪಕ್ಷದಲ್ಲಿ ಸಾಮಾನ್ಯ ಕಾರ್ಯಕರ್ತನಾಗಿ ಪಕ್ಷಕ್ಕೆ ನನ್ನನ್ನು ಸಮರ್ಪಕವಾಗಿ ದುಡಿಸಿಕೊಂಡಾಗ ಪಕ್ಷ ಕೊಟ್ಟಂಥ ಅವಕಾಶ ಸಾಧಾರಣದಲ್ಲ ಸಣ್ಣದಲ್ಲ ಒಂದು ಕ್ಷೇತ್ರದ ಶಾಸನಸಭೆಗೆ ಸ್ಪರ್ಧೆ ಮಾಡುವಂಥ ಅವಕಾಶಗಳು ನನ್ನಲ್ಲೇನು ಮುಚ್ಚುಮರೆಗಳಿಲ್ಲ ನನ್ನಲ್ಲಿ ಹಣ ಇಲ್ಲ ಅಂತ ಗೊತ್ತಿದ್ದು ಕೂಡ ನಾನು ಬಹುದೊಡ್ಡ ವ್ಯಕ್ತಿಯಾಗಿ ಒಂದು ಶಕ್ತಿಯಾಗಿದ್ದೇನಂತ ಅಲ್ಲ ಅಂತ ಗೊತ್ತಿದ್ದು ಕೂಡ ಪಕ್ಷ ನನ್ನನ್ನು ರೂಪಿಸಿದ ರೀತಿ ಮತ್ತು ಶಾಸನ ನಮಗೆ ಸ್ಪರ್ಧೆ ಮಾಡಲಿಕ್ಕೆ ನನಗೆ ಅವಕಾಶ ಕೊಟ್ಟು ಮತ್ತು ಅದಕ್ಕೆ ಪೂರಕವಾದ ವಾತಾವರಣವನ್ನು ಸೃಷ್ಟಿ ಮಾಡಿದ ರೀತಿ ಇದೆಯಲ್ಲ ಅದು ಸಣ್ಣದಲ್ಲ ನಾನು ಸೋತಿದ್ದೇನೆ ಅನ್ನೋದು ವ್ಯಕ್ತಿಗತ ನನ್ನದು ಆದರೆ ನಾನು ಸ್ಪರ್ಧಿಸಿದ ದಿನಗಳಲ್ಲಿ ಪಕ್ಷ ಗಣನೀಯವಾಗಿ ಶಕ್ತಿ ಹೆಚ್ಚು ಗಳಿಸಿದೆ ಅಲ್ಲಿ ಮತಗಳನ್ನು ಸಂಘಟನೆಗಳನ್ನು ಕಂಡಾಗ ನಾನು ಸ್ಪರ್ಧೆ ಮಾಡಿದ ಕಾಲದಲ್ಲಿ ಹಿಂದಿಗಿಂತ ಹೆಚ್ಚು ಪಕ್ಷ ಶಕ್ತಿಯುತವಾಗಿದೆ ವ್ಯಕ್ತಿಯಾಗಿ ನಾನು ಸೋತಿದ್ದೇನೆ ಹಾಗಾಗಿ ವ್ಯಕ್ತಿಯಾಗಿ ಸೋತಿದ್ದೇನೆ ಅನ್ನೋದು ಸ್ವಲ್ಪ ಸ್ವಾಭಾವಿಕವಾಗಿ ನಾವು ಇರಲೇಬೇಕು ಪಕ್ಷ ನನ್ನನ್ನು ಗುರುತಿಸಿದೆ ಮತ್ತು ಪಕ್ಷ ನನ್ನನ್ನು ತೋರಿಸಿಕೊಂಡಿದೆ ಅನ್ನುವಂಥ ಒಂದು ತೃಪ್ತಿ ಕೂಡ ನನಗಿದೆ ಸೋತ ದಿನಗಳಲ್ಲಿ ನನಗೆ ಅಪಾರವಾದಂಥ ರಾಜಕೀಯವಾದ ಅನುಭವಗಳು ಸಿಕ್ಕಿದ್ವು ನಾನು ಸೋತಾಗಲೂ ಕೂಡ ಒಂದು ಶಾಸನವಾಗಿ ಸ್ಪರ್ಧೆ ಮಾಡಿ ಸೋತಾಗ ಕೂಡ ರಾಜಕೀಯದ ಅನುಭವಗಳು ಸಿಗದಿರುವಂಥ ಅನುಭವಗಳು ಆ ಕಾಲ ಆಗನಿಸುತ್ತೆ ನನಗೆ ನೆನಪಂದ ಮೇಲೆ ಕಹಿ ಘಟನೆ ಇದ್ದೇ ಇರುತ್ತೆ ಅಂಥ ಒಂದು ಕಹಿ ಘಟನೆ ಆದರೂ ಉಂಟ ನನ್ನ ಮರೆಯಲಾಗದ ಕಹಿ ಘಟನೆಗಳು ಇಲ್ಲಿವರೆಗೆ ಮನೆಯವಾಗಿ ರಾಜಕೀಯವಾಗಿ ಬರುವ ವೈಯಕ್ತಿಕವಾಗಿ ಏನಾದರೂ ಕೌಟುಂಬಿಕವಾಗಿ ಏನಾದರೂ ಕಹಿ ಘಟನೆಗಳು ಇಲ್ಲ ಕಹಿ ಘಟನೆಗಳೇ ನನಗೆ ಬರಲಿಲ್ಲ ಬಹಳ ಸಿಹಿಯಾಗಿತ್ತು ಬದುಕು ಅನ್ನೋದಲ್ಲ ಆದರೆ ನಿಭಾಯಿಸ್ಲಿಕ್ಕೆ ಆಗದಿರುವಂಥ ದುಗಡ ಬರುವಂಥ ಕಹಿ ಘಟನೆಗಳು ಬರಲಿಲ್ಲ ರಾಜಕೀಯ ಕ್ಷೇತ್ರದಲ್ಲಿ ರಾಜಕೀಯ ಕಾರಣಕ್ಕೋಸ್ಕರ ಕೆಲವು ಮಾಡಿದಂಥ ಆರೋಪಗಳು ಸಮಸ್ಯೆಗಳು ಕಿರುಕುಳಗಳು ಇದು ರಾಜಕೀಯ ಕಾರಣಕ್ಕೋಸ್ಕರ ಇಷ್ಟೆಲ್ಲ ಮಾಡಬೇಕಾ ಯಾರಾದರೂ ಅಂತ ಅನಿಸಿತ್ತು ಅದು ಬಿಟ್ಟರೆ ನಿಭಾಯಿಸ್ಲಿಕ್ಕೆ ಆಗದಿರುವಂಥ ಕೈ ಘಟನೆಗಳು ನನಗೆ ಬರಲಿಲ್ಲ ನೀವು ತುಂಬ ಹೋರಾಟವನ್ನು ಮಾಡಿದ್ದೀರಿ ಎಲ್ಲ ಹೋರಾಟಗಳಲ್ಲಿ ಇವತ್ತು ಹೇಳ್ಕೊಳ್ಬೇಕಾದಂಥ ಹೇಳ್ಕೊಳ್ಳಬಹುದಾದಂಥ ಹೋರಾಟಗಳು ಯಾವುದು ಬಹಳ ಸ್ಮರಣೀಯ ಹೋರಾಟ ನನಗೆ ತುಂಬ ಖುಷಿ ಕೊಟ್ಟಿದೆ ಜನಪರವಾದ ಹೋರಾಟಗಳನ್ನು ಮಾಡುವುದು ರಾಜಕೀಯ ಪಕ್ಷದ ಕಾರ್ಯಕರ್ತನಾಗಿ ಸಾಮಾನ್ಯ ಆದರೆ ಕೆಲವು ಹೋರಾಟಗಳನ್ನು ವ್ಯರ್ಥ ಅನ್ನಿಸೋ ರೀತಿಯಲ್ಲಿ
ಮತ್ತು ಅನಿವಾರ್ಯ ಅನಿಸೋ ರೀತಿಯಲ್ಲಿ ಈ ಹೋರಾಟ ಮಾಡಬೇಕಾಗಿಲ್ಲ, ಈ ಹೋರಾಟ ಇಲ್ಲದೆ ಇದು ನ್ಯಾಯ ಸಿಗಲಿಕ್ಕೆ ಸಾಧ್ಯತೆ ಅನ್ನುವಂಥ ಘಟನೆಗಳು. ಆದರೆ ಅನಿವಾರ್ಯ ಮಾಡಲೇಬೇಕಾದಂಥದ್ದು ಮಾಡಲೇಬೇಕಲ್ಲ ಅನ್ನಿಸುವಂಥದ್ದು ಒಂದು ಘಟನೆಗಳು ನಡೆದಿದೆ ನನಗೆ. 21ನೇ ಶತಮಾನದ ಆರಂಭದ ವರ್ಷಗಳಿವು. ಆಕಾಶಕ್ಕೆ ಆರ್ಯಭಟವನ್ನು ಹಾರಿಸಿಬಿಟ್ಟವರು ನಾವು. ಸಂವಿಧಾನಬದ್ಧವಾಗಿ ದೇಶ ಕೆಲಸ ಮಾಡಲಿಕ್ಕೆ ಪ್ರಾರಂಭವಾಗಿ 4-6 ದಶಕಗಳು ಮೀರಿ ಹೋಗಿವೆ. ಇಂಥ ದಿನಗಳಲ್ಲಿ ಜಾತಿ ಹೆಸರಿನಲ್ಲಿ ಕಲಾವಿದರಿಗೆ ಸ್ವಲ್ಪ ನ್ಯಾಯ ನಿರಾಕರಣೆ ಮಾಡಿದಂಥ ಒಂದು ಘಟನೆ ನಡೆಯಿತು 2-3 ವರ್ಷದ ಕೆಳಗೆ. ಅದು ನನ್ನ ಜಾತಿ ನನ್ನ ಜಾತಿ ಅಂತಲ್ಲ, ಒಂದು ಸಂವಿಧಾನಬದ್ಧವಾಗಿ ಕೆಲಸ ಮಾಡಬೇಕಾದಂಥ ಒಂದು ವ್ಯವಸ್ಥೆಯಲ್ಲಿ ಅಸ್ಪೃಶ್ಯರಾಗಿ ಜಾತಿ ಹೆಸರಿನಲ್ಲಿ ಅಸ್ಪೃಶ್ಯತೆ ಉಂಟು ಮಾಡಿ ಕಲಾವಿದರಿಗೆ ಅವಕಾಶ ನಿರಾಕರಣೆ ಮಾಡುವಂಥ ಒಂದು ಘಟನೆಗಳು ನಡೆಯಿತು. ನಾನು ಯೋಚನೆ ಮಾಡುವಂಥದ್ದು ಇದಕ್ಕೋಸ್ಕರ ಹೋರಾಟ ಮಾಡಬೇಕಾದಂಥ ವ್ಯವಸ್ಥೆಗಳೇನೂ ಇಲ್ಲ, ಇದಕ್ಕೋಸ್ಕರ ಹೋರಾಟ ಮಾಡೋದು ಸಾಧ್ಯವಿಲ್ಲ, ಅಗತ್ಯ ಇಲ್ಲ ಇದು. ಆದರೆ ನ್ಯಾಯ ನಿರಾಕರಣೆ ಆದಾಗ ಏನು ಮಾಡಬೇಕು ಅನ್ನುವಂಥ ಪ್ರಶ್ನೆಗಳು ಬಂದಾಗ ನನಗೆ ಆ ಹೋರಾಟದಲ್ಲಿ ಭಾಗವಹಿಸಬೇಕಾದಂಥ ಅನಿವಾರ್ಯತೆ ಬಂತು. ಒಂದು ರಾಜಕೀಯ ಕ್ಷೇತ್ರದಲ್ಲಿ ಇದ್ದುಕೊಂಡು ವಿವಾದಕ್ಕೆ ಸಿಗಬೇಕಾದಂಥ ಆಸಕ್ತಿ ನನಗಿರಲಿಲ್ಲ, ಆದರೆ ಹೋರಾಟ ಅನಿವಾರ್ಯವಾಗಿತ್ತು. ಅಂಥ ಒಂದು ಹೋರಾಟದ ನೆನಪು ನನ್ನನ್ನು ಬಹಳ ಕಾಲ ಬಾಧಿಸ್ತದೆ. ನನಗೇನು ಮುಚ್ಚುಮರೆ ಇಲ್ಲ. ಒಂದು ದೇವಸ್ಥಾನದಲ್ಲಿ, ಒಂದು ಯಕ್ಷಗಾನ ಮೇಳದಲ್ಲಿ ಕಲಾವಿದರಿಗೆ ಜಾತಿಯ ಹೆಸರಿನಲ್ಲಿ ಅವಕಾಶವನ್ನು ನಿರಾಕರಣೆ ಮಾಡಿದರು. ಹೋರಾಟ ಮಾಡದೆ ಬೇರೆ ದಾರಿ ಇರಲಿಲ್ಲ. ಹೋರಾಟ ಮಾಡಿದೆವು ಕಡೆಗೆ ನ್ಯಾಯ ಸಿಕ್ತು. ಆಗ ಹೋರಾಟ ಮಾಡುವಾಗ ಸಮಾಜದಲ್ಲಿರುವಂಥ ವ್ಯವಸ್ಥೆಗಳು ಈ ನ್ಯಾಯ ನಿರಾಕರಣೆಗೆ ಪೂರಕವಾಗಿ ಸ್ಪಂದಿಸಿದ ರೀತಿ, ಮತ್ತು ನಾವು ಹೋರಾಟದ ದಾರಿಗೆ ಇಳಿದ ನಂತರ ನ್ಯಾಯ ಸಿಕ್ಕಿದಂಥ ಕ್ರಮ, ಆ ಸಮಯದಲ್ಲಿ ಕೆಲ ವ್ಯಕ್ತಿಗಳು ವಿವಾದಕ್ಕೆ ಸಿಕ್ಕಬಾರದು ಅಂತೇಳಿ ಜಾರಿಕೊಂಡ ರೀತಿ, ನ್ಯಾಯ ಕೊಡಲೇಬೇಕಾದಂಥ ಕೆಲ ವ್ಯಕ್ತಿಗಳು, ಕೊಡಿಸಲೇಬೇಕಾದಂಥ ಕೆಲ ವ್ಯಕ್ತಿಗಳು ರಾಜಕೀಯ ಕಾರಣಗಳಿಗೋಸ್ಕರ ನಾವು ವಿವಾದಕ್ಕೆ ಸಿಕ್ಕಬಾರದು ಅಂತೇಳಿ ತಪ್ಪಿಸ್ಕೊಂಡದ್ದು, ದೂರ ಉಳಿದದ್ದು. ನನ್ನಂಥವರು ಅದರಲ್ಲಿ ಸಿಕ್ಕಿಬಿದ್ದದ್ದು ಅಥವಾ ನಮ್ಮ ಆಸಕ್ತಿಗೆ ಅನುಗುಣವಾಗಿ ಅದರಲ್ಲಿ ಹೋರಾಟದಲ್ಲಿ ಸಕ್ರಿಯವಾದದ್ದು, ಇದನ್ನೆಲ್ಲ ನನಗೆ ಬಹಳ ಕಾಲ ನೆನಪಿಗೆ ಇರುತ್ತದೆ. ಮತ್ತು ಬಹಳ ದಿನಗಳ ಕಾಲ ಅದು ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಆ ಬಗ್ಗೆ ನನ್ನ ಮುಂದಿನ ಪೀಳಿಗೋಸ್ಕರ ದಾಖಲೆಗೊಳಿಸ್ಲಿಕ್ಕೆ ಏನಾದರೂ ಒಂದು ಬರವಣಿಗೆ ಮೂಲಕ ಏನಾದರೂ ಮಾಡಬೇಕು ಅಂತ ಯೋಚನೆ ಇದೆ, ಅದನ್ನು ಮಾಡ್ತಾ ಇದ್ದೇನೆ. ನನಗಂತೂ ಒಂದಂತೂ ಸತ್ಯ, ನನ್ನ ಜೀವನದಲ್ಲಿ ನೆನಪುಳಿಯುವಂಥ ಒಂದು ಘಟನೆ ಕಲಾವಿದರಿಗೆ ಜಾತಿ ಹೆಸರಿನಲ್ಲಿ ಅಸ್ಪೃಶ್ಯರೆಂದು ಪರಿಗಣಿಸಿ ನ್ಯಾಯ ನಿರಾಕರಣೆ ಮಾಡಿದಂಥ ಒಂದು ಘಟನೆ ನನ್ನ ಜೀವನದಲ್ಲಿ ಬಹಳ ಕಾಲ ನೆನಪಿರುತ್ತೆ. ಹೇಳಿದೆ ಬರವಣಿಗೆ ಆಸಕ್ತಿ, ಹೇಳಿದೆ ನೀವು ಆರಂಭದಲ್ಲಿ ಸಾಹಿತ್ಯ ಆಸಕ್ತಿ ಏನಾದರೂ ಇತ್ತು ನಿಮಗೆ? ಸಣ್ಣ ಪುಟ್ಟ ಕಥೆಗಳನ್ನು ಬರೆದಿದ್ದೆ, ಸಣ್ಣ ಪುಟ್ಟ ಪತ್ರಿಕೆಗಳಲ್ಲಿ ಪ್ರಕಟ ಆಗಿದೆ. ಆನಂತರ ನನಗೆ ನನ್ನ ಶಕ್ತಿಯೂ ಕಡಿಮೆ ಇತ್ತು. ನಿಮ್ಮಾಗಿನ ಬರವಣಿಗೆ ಶೈಲಿಗಳಿಲ್ಲ ನಮ್ಮ ಹತ್ರ, ಸ್ಫುಟವಾಗಿ ಬರೆಯುವಂಥದ್ದು ಮತ್ತು ಬರವಣಿಗೆ ಕುಸುರಿ ಕೆಲಸವನ್ನು ಮಾಡುವಂಥದ್ದು, ಅಂಥ ವಾಕ್ಯಗಳ ರಚನೆ ಮಾಡುವಂಥದ್ದು, ಭಾವನೆಗಳನ್ನು ಬರೋದ ಮೂಲಕ ಹಂಚಿಕೊಳ್ಳುವಂಥದ್ದು, ಇದೆಲ್ಲ ನಿಮ್ಮೆಲ್ಲ ಬೇರೆ ಸಾಹಿತಿಗಳಿರುವಂಥ ಶಕ್ತಿ ನಮಗಿಲ್ಲ, ನನಗಿಲ್ಲ. ಆದರೆ ನಾನು ಬರೆದಂಥ ಯಾವುದಾದ್ರೂ ಬರೆದರೆ ನನ್ನ ಬರವಣಿಗೆ ಆಗಿರ್ಬೋದು ಅಂತ ಹೇಳಿದರೆ, ನಿವೃತ್ತಿ ಅಂಚಿನಲ್ಲಿರುವಂಥ ಒಬ್ಬ ಪೊಲೀಸ್ ಅಧಿಕಾರಿ ಚಾರ್ಜ್ ಶೀಟ್ ಬರೀತಾನಲ್ಲ, ಅದರಲ್ಲಿ ಕಾವ್ಯ ಇಲ್ಲ, ನಯವಿಲ್ಲ, ವಿನಯವಿಲ್ಲ, ಎಂಥದ್ದಿಲ್ಲ. ಏನಂದರೆ ಒಂದು ಆರೋಪ ಪಟ್ಟಿ ಇದ್ದಾಗೆ ಅದರಲ್ಲಿ ನೇರ ವಿಚಾರಗಳನ್ನು ಹೇಳ್ತಾ ಇರುವಂಥದ್ದು. ಹಾಗೆ ನಾನು ಬರೆದ್ರೆ ಹಾಗಿರ್ಬೋದು ಅಂತ ತಿಳ್ಕೊಂಡಿದ್ದೇನೆ. ಹಾಗಾಗಿಯೂ ಕೂಡ ಒಂದು ಬರಿಬೇಕು ಅಂತ ಆಸೆ ಇದೆ, ಎಲ್ಲ ಬೇಕಾದ ವ್ಯವಸ್ಥೆಗಳನ್ನು ಮಾಡಿಟ್ಟಿದ್ದೇನೆ, ಬರೆದು ಮುಗಿಸ್ತೇನೆ. ಸರ್, ನೀವು ಆಗ ಆರನ್ನು ಹೇಳಿದ್ರಿ ಕಾರಂತರು ನಿಮ್ಮ ಬಗ್ಗೆ ತುಂಬ ಪ್ರಭಾವ ಬೀರಿದ್ದೀರಿ ಅಂತೇಳಿ, ಅವ್ರ ಬಗ್ಗೆ ಏನಾದರೂ ಕಾರ್ಯಕ್ರಮ ಮಾಡಬೇಕಂತ ಮನಸ್ಸು ಮಾಡಿದ ನೆನಪುಗಳಂತ? ಕಾರಂತರ ಬಗ್ಗೆ ಬಹುದೊಡ್ಡ ಕೆಲಸಗಳನ್ನು ಮಾಡಬೇಕಾದದ್ದು ಸರ್ಕಾರ, ಕೇಂದ್ರವೂ ಮಾಡ್ಬೋದು ರಾಜ್ಯವೂ ಮಾಡ್ಬೋದು. ದುರಾದೃಷ್ಟಕ್ಕೆ ಈ ಬಗ್ಗೆ ಸಮರ್ಪಕವಾದ ಕೆಲಸ ಕಾರ್ಯಗಳು ಆಗ್ತಾಯಿಲ್ಲ. ಆದರೆ ಜಿಲ್ಲಾ ಮಟ್ಟದಲ್ಲಿ ಏನಾದರೂ ಮಾಡ್ಬೋದು ಅಂತ ಯೋಚನೆ ಮಾಡಿ ಜಿಲ್ಲಾಧಿಕಾರಿಗಳ ಜೊತೆಯಲ್ಲಿ ಚರ್ಚೆ ಮಾಡಿ ಅದೇನೂ ಕೂಡ ಕಾರ್ಯಗತ ಆಗಿಲ್ಲ. ಹಾಗಾಗಿ ನನಗೆ ಅನಿಸಿತ್ತು ಕಡೆಗೆ ಇದು ಜಿಲ್ಲೆ ರಾಜ್ಯವನ್ನು ಅವರೇ ನೋಡಿಕೊಳ್ಳಿ ಅಂತ ಅನಿಸಿತ್ತು. ಅದರ ಪ್ರಯತ್ನ ಮುಂದುವರಿಸಿದ್ದೇವೆ. ನಮ್ಮ ಗ್ರಾಮ ಮಟ್ಟದಲ್ಲಿ ಏನಾದರೂ ಮಾಡ್ಬೋದಾ ಅಂತ ಯೋಚನೆ ಮಾಡಿದೆವು. ಕಾರಂತರ ಹುಟ್ಟೂರಾದ ಕೋಟ, ಅದರಲ್ಲೂ ಕೋಟತಟ್ಟು ಗ್ರಾಮ ಪಂಚಾಯತ್ ಕಾರಂತ ಹುಟ್ಟಿದಂಥ ಊರು, ಆ ಗ್ರಾಮ ಪಂಚಾಯತಿನ ಮಟ್ಟದಲ್ಲಿ ಒಂದು ಸ್ಥಳವನ್ನು ಈಗಾಗಲೇ ಗುರುತಿಸಿದ್ದೇವೆ. ಸರ್ಕಾರದ ಒಪ್ಪಿಗೆ ಮಾತ್ರ ಸಿಗಬೇಕಷ್ಟೇ, ಬೇರೆ ಬೇರೆ ಕಡತಗಳೆಲ್ಲ ಒಂದು ವ್ಯವಸ್ಥೆಯಲ್ಲಿದೆ. ಆ ಜಾಗವನ್ನು ಸರ್ಕಾರ ಕೊಟ್ಟರೆ ಕಾರಂತರ ನೆನಪಿಗೆ ಒಂದು ಸಭಾಭವನ ಮಾಡಬೇಕು ನಮ್ಮ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಅಂತ ಯೋಚನೆ ಇದೆ. ಕಾರಂತರ ಎಲ್ಲ ಪುಸ್ತಕಗಳನ್ನು ಸಂಗ್ರಹ ಮಾಡುವಂಥ ಒಂದು ವಾಚನಾಲಯವನ್ನು ಮಾಡಬೇಕು ಅದರಲ್ಲಿ ಅಂತ ಒಂದು ಯೋಚನೆ ಇದೆ. ಮತ್ತು ಕಾರಂತರ ಒಂದು ಲೋಹದ ಪ್ರತಿಮೆಯನ್ನು ಸ್ಥಾಪನೆ ಮಾಡಬೇಕು ಅನ್ನುವಂಥ ಕಲ್ಪನೆ ಇದೆ. ಇದಕ್ಕೆ ಬೇಕಾದಂಥ ಯೋಜನೆಗಳನ್ನು ಪಂಚಾಯತ್ ಮಟ್ಟದಲ್ಲಿ ರೂಪು ಮಾಡಿದ್ದೇವೆ. ಒಂದು ವಿಶೇಷ ಅಂತ ಹೇಳಿದರೆ ಕಾರಂತರು ಹುಟ್ಟಿದಂಥ ಕೋಡ್ತಟ್ಟು ಗ್ರಾಮದಲ್ಲಿ ಕೋಡ್ತಟ್ಟು ಪಂಚಾಯತ್ ವತಿಯಿಂದ ಸುಮಾರು 3 ವರ್ಷಗಳಿಂದ ಕಾರಂತ ಹುಟ್ಟೂರ ಪ್ರಶಸ್ತಿ ಅನ್ನುವ ಪ್ರಶಸ್ತಿಯನ್ನು ಪಂಚಾಯತ್ ಮೂಲಕ ಕೊಡ್ತಾ ಇದ್ದೇವೆ, ಪಂಚಾಯತ್ ಕೊಡ್ತಾ ಇದೆ. ಬಹುಶಃ ಈ ರಾಷ್ಟ್ರದ ಮತ್ತು ಈ ರಾಜ್ಯದ ಇತಿಹಾಸದಲ್ಲಿ ಸಾಹಿತಿಯೊಬ್ಬರ ಹೆಸರಿನಲ್ಲಿ
ಹುಟ್ಟೂರ ಪ್ರಶಸ್ತಿಯನ್ನು ಪ್ರದಾನ ಮಾಡುವುದು ಒಂದು ಗ್ರಾಮ ಪಂಚಾಯತ್ ಆಗಿರುವುದು ಬಹುಶಃ ರಾಜ್ಯ ಮತ್ತು ರಾಷ್ಟ್ರದಲ್ಲಿ ಇದೇ ಪ್ರಥಮ ಅಂತ ನನಗನ್ನಿಸಿದೆ ನನಗೆ ತಿಳುವಳಿಕೆ ಮಟ್ಟಿಗೆ ಹಾಗಾಗಿ ಕೋಟತಟ್ಟು ಗ್ರಾಮ ಪಂಚಾಯತ್ ತನ್ನ ಪಂಚಾಯತ್ನಲ್ಲಿ ಕರಂತ ಹುಟ್ಟೂರ ಪ್ರಶಸ್ತಿಯನ್ನು ಘೋಷಣೆ ಮಾಡಿದೆ ಅದು ಒಂದು ರೀತಿ ಸ್ವಲ್ಪ ಭಿನ್ನವಾಗಿ ಕೆಲಸಗಳನ್ನು ಮಾಡಿದೆ ನಾನು ಪಂಚಾಯತ್ಗೆ ಯಾವಾಗಲೂ ಅಭಿನಂದನೆಗಳನ್ನು ಹೇಳ್ತಾ ಇರ್ತೇನೆ ಪಂಚಾಯತ್ ಪ್ರಶಸ್ತಿಯನ್ನು ಕೊಟ್ಟರೂ ಕೂಡ ಆ ಪ್ರಶಸ್ತಿಯನ್ನು ಆಯ್ಕೆ ಮಾಡೋದು ಪಂಚಾಯತ್ ಅಲ್ಲ ಬೇರೊಂದು ಕಮಿಟಿ ಇದೆ ಇದಕ್ಕೆ ಅವರು ಅದನ್ನು ಆಯ್ಕೆ ಮಾಡಿ ಪಂಚಾಯತಿಗೆ ಕೊಡ್ತಾರೆ ಪಂಚಾಯತ್ ಅದನ್ನು ಘೋಷಣೆ ಮಾಡಿ ಪ್ರಶಸ್ತಿಯನ್ನು ಪ್ರದಾನ ಮಾಡ್ತದೆ ಕಳೆದ ಸಾರಿ ಪ್ರಶಸ್ತಿಯನ್ನು ಮಾಜಿ ಲೋಕಾಯುಕ್ತ ವೆಂಕಟಾಚಲರಿಗೆ ಕೊಡಲಾಗಿದೆ ಅದರ ಮೊದಲ ಪ್ರಶಸ್ತಿಯನ್ನು ವೀರಪ್ಪ ಮೊಯ್ಲಿಯವರು ಪಡೆದಿದ್ದಾರೆ ಕಳೆದ ಸಾಲಿನ ಪ್ರಶಸ್ತಿಯನ್ನು ಪ್ರೊಫೆಸರ್ ಹಂದೆಯವರು ಅಂತ ಪಡೆದಿದ್ದಾರೆ ಹಾಗಾಗಿ ಸ್ವಲ್ಪ ಭಿನ್ನವಾಗಿ ಯೋಚನೆ ಮಾಡಿ ಗ್ರಾಮ ಪಂಚಾಯತ್ನವರು ಈ ಕೆಲಸಗಳನ್ನು ಮಾಡಿದ್ದಾರೆ ಪಂಚಾಯತ್ನವರು ಮಾಡುವಂಥ ಎಲ್ಲ ಕೆಲಸಗಳಿಗೆ ನಾನು ಸಹಕಾರವನ್ನು ಕೊಡ್ತಾ ಬಂದಿದ್ದೇನೆ ಮತ್ತು ನಾನು ಮೊದಲು ಹೇಳಿದಂಥ ಕಾರಂತ ಸಭಾಭವನ ಇದನ್ನೆಲ್ಲ ಮಾಡಬೇಕಂತ ಯೋಚನೆ ಇದೆ ಆ ಬಗ್ಗೆ ಅದನ್ನು ತುದಿ ಮುಡಿಸುವವರೆಗೆ ಶ್ರಮವಹಿಸಿ ದುಡಿಬೇಕು ಅನ್ನುವಂಥ ಆಸೆ ಕೂಡ ಇದೆ ಅನೇಕ ಗೆಳೆಯರು ಸಹಕಾರ ಕೊಡುವಂಥ ಮಾತುಗಳನ್ನು ಆಡಿದ್ದಾರೆ ಬಹುಶಃ ಯಶಸ್ವಿ ಆಗ್ತದೆ ನೀವು ತಾಲೂಕಿನ ಅಧ್ಯಕ್ಷರಾಗಿದ್ದರೆ ಆಮೇಲೆ ಜಿಲ್ಲಾ ಪಂಚಾಯತ್ ಇದೆಲ್ಲ ಸೇರಿಕೊಂಡ್ರೆ ಅಲ್ಲಿಂದ ಇಲ್ಲಿವರೆಗೆ ಅಥವಾ ಜಿಲ್ಲಾ ಉಡುಪಿ ಜಿಲ್ಲೆಯ ಬಿಜೆಪಿ ಅಧ್ಯಕ್ಷ ಆದಮೇಲೆ ನಿಮ್ಮ ರಾಜಕೀಯ ನಿರೀಕ್ಷೆಗಳೆಲ್ಲವೂ ನಿರೀಕ್ಷೆ ಎಲ್ಲ ಈಡೇರಿವೆ ರಾಜಕೀಯ ನಿರೀಕ್ಷೆಗಳೆಲ್ಲವೂ ಕೂಡ ನನಗಿಷ್ಟು ರಾಜಕೀಯ ನಿರೀಕ್ಷೆ ಇರಲಿಲ್ಲ ನಿರೀಕ್ಷೆ ಇಲ್ಲದೆ ಈಡೇರಿದ್ರಿಂದ ಒಂದು ರೀತಿ ಬೋನಸ್ ಸಿಕ್ಕಿದಾಗ ಬೋನಸ್ ಅದರಲ್ಲಿ ನನಗೆ ಇಂಥದ್ದೇ ಆಗಬೇಕು ಅನ್ನುವಂಥ ನಿರೀಕ್ಷೆ ಇರಲಿಲ್ಲ ಈ ಕ್ಷಣದವರೆಗೂ ಕೂಡ ನನ್ನ ಪಕ್ಷದ ಪ್ರಮುಖರಲ್ಲಿ ರಾಜ್ಯ ಮಟ್ಟದ ಪ್ರಮುಖರಲ್ಲಿ ನಾನು ಇದು ಬೇಕು ಅಂತ ಕೇಳಿಲ್ಲ ಯಾವುದನ್ನು ಆದರೆ ಇವರಾಗಿ ನನಗೆ ಕೊಟ್ಟಂಥ ಅವಕಾಶಗಳನ್ನು ಉಪಯೋಗಿಸ್ಕೊಳ್ತಾ ಇದ್ದೇನೆ ಅದರ ಸದುಪಯೋಗ ಆಗಿದೆ ಅಂತ ನಂಬಿದ್ದೇನೆ ಸರ್ ನೇರ ಪ್ರಶ್ನೆಗಳು ಸರ್ ನಿಮ್ಮ ಮೆಚ್ಚಿನ ಸಿನಿಮಾ ನಟ ಯಾರು ಸರ್ ಡಾಕ್ಟರ್ ರಾಜ್ಕುಮಾರ್ ನಾಯಕಿ ಯಾರು ಸರ್ ಲಕ್ಷ್ಮಿ ಲಕ್ಷ್ಮಿ ನೀವು ಇಷ್ಟಪಡುವಂಥ ಪ್ರಾಣಿ ಯಾವುದು ಸರ್ ದನ ದನ ಪಕ್ಷಿ ಯಾವುದು ಗಿಳಿ ಗಿಳಿ ಬಣ್ಣ ಯಾವುದು ಇಷ್ಟಪಡ್ತೀರಿ ನನ್ನದಲ್ಲದೇ ಇರೋದು ನಿಮ್ಮದಲ್ಲದೆ ಇರೋ ಬಣ್ಣ ಇಷ್ಟಪಡ್ತೀರಿ ಸರ್ ಯಾರು ಯಾವ ಹಾಡು ಇಷ್ಟ ಸರ್ ನಿಮಗೆ ಯಾವ ನೆನಪಿಡುವಂಥ ಹಾಡುಗಳು ಇವತ್ತು ಸಿನಿಮಾದ ಯಾವ ಡಾಕ್ಟರ್ ರಾಜ್ಕುಮಾರ್ ಹಾಡಿದಂಥ ನಾನಿರುವುದೇ ನಿನಗಾಗಿ ಮಯೂರ ಸಿನಿಮಾ ಮಯೂರ ಸಿನಿಮಾ ದೊಡ್ಡದ ನೋಡಿದ ಮೊದಲ ಸಿನಿಮಾ ಯಾವ್ದು ಸರ್ ನೀವು ನೋಡಿದ ಮೊದಲ ಸಿನಿಮಾ ರೇಣುಕಾದೇವಿ ರೇಣುಕಾದೇವಿ ಮಾತನ್ನು ನೋಡಿದ್ದೀರಿ ಸರ್ ಸರಿ ಒಂದು ವೇಳೆ ದೇವರು ಪ್ರತ್ಯಕ್ಷ ಆದರೆ ನೀವು ಕೇಳೋ ಮೊದಲ ವರ ಯಾವುದು ನನ್ನನ್ನು ಸ್ವಲ್ಪ ಬುದ್ಧಿವಂತನಾಗಿ ಮಾಡುವಂತೇಳಿ ಒಂದು ವೇಳೆ ನೀವು ಕರ್ನಾಟಕದ ರಾಜ್ಯದ ಮುಖ್ಯಮಂತ್ರಿ ಆದರೆ ನೀವು ಮಾಡೋ ಮೊದಲ ಕೆಲಸ ಯಾವುದು ಸಮ್ಮಿಶ್ರ ಸರ್ಕಾರದಲ್ಲಿ ಭಾಗಿಯಾಗದೇ ಇರುವುದು ಭಾಗಿಯಾಗದೇ ಇರುವಂಥದ್ದು ಒಂದು ವೇಳೆ ಪುನರ್ಜನ್ಮ ಇದ್ದರೆ ನೀವು ಯಾವ ಜನ್ಮ ಇಷ್ಟಪಡ್ತೀರಿ ಪುನರ್ಜನ್ಮ ಇದ್ದರೆ ನಾನು ಮನುಷ್ಯನಾಗಿ ಹುಟ್ಟಬೇಕಂತ ಆಸೆ ಉಂಟು ಅದರಲ್ಲಿ ಏನು ಏನು ಆಸೆಗಳಿವೆ ಇದಕ್ಕಿಂತ ಭಿನ್ನವಾದಂತ ಏನಾದರೂ ಇದ್ರೆ ಅದನ್ನೇ ತಗೊಳ್ತೇನೆ ನನಗೆ ನೋಡಿದ ಇದೆ ಅಲ್ವಾ ಸಾಮಾನ್ಯ ಮನುಷ್ಯನಾಗಿದ್ರೆ ಹೀಗಿರ್ತದೆ ಆಗಿರ್ತದೆ ಅನ್ನುವಂಥದ್ದಲ್ವಾ ಇದಕ್ಕಿಂತ ಭಿನ್ನವಾದ ಯಾವುದಾದ್ರು ಕ್ಷೇತ್ರ ಇದ್ರೆ ಅದರಲ್ಲಿ ಉಪಯುಕ್ತ ಆಗಿರ್ಲಿಕ್ಕೆ ಆಸೆ ಪಡ್ತೇನೆ ನಿಮ್ಮ ಇವತ್ತಿನ ಅಥವಾ ಹಿಂದಿನ ಮಕ್ಕಳ ಬಾಲ್ಯವನ್ನು ಕಂಡಾಗ ಅಥವಾ ಇವತ್ತಿನ ಮಕ್ಕಳ ಒಂದು ಬಾಲ್ಯವನ್ನು ಕಂಡಾಗ ಏನು ನಿಮ್ಗೆ ಅನಿಸ್ತಾ ಇದೆ ನಾನು ಈಗ ಹುಟ್ಟಬೇಕು ಅನಿಸ್ತದೆ ಈಗ ಹುಟ್ಟಬೇಕಂತ ಅನಿಸ್ತಾ ಇದೆ ನಿಮ್ಮ ಮುಂದಿನ ಕನಸುಗಳೇನು ಇದ್ದದ್ದಕ್ಕೆ ತೊಂದರೆ ಆಗಿದೆ ಇದ್ದ ವ್ಯವಸ್ಥೆಗೆ ತೊಂದರೆ ಆಗಿದೆ ಮುಂದೆ ಒಳ್ಳೆಯದಾಗುವುದು ನಿಮ್ಮ ಆಶಯಗಳೇನು ಬದುಕಿನ ಆಶಯಗಳೇನು ಸರ್ ಬದುಕಿನದ್ದಕ್ಕೂ ಕೂಡ ಒಬ್ಬ ಗೌರವಸ್ಥನಾಗಿ ಓದಬೇಕು ಅನ್ನೋದು ಆಶೆ ನೀವು ಯಾವ ತಿಂಡಿ ಹೆಚ್ಚು ಇಷ್ಟಪಡ್ತೀರಿ ಊಟವನ್ನು ಬೇರೆಯವರು ಹೆಚ್ಚು ಪಾಲು ಕೇಳದೇ ಇರೋದು ಅಂಥ ಊಟವನ್ನು ಇಷ್ಟಪಡ್ತಾ ಇದ್ದೀರಿ ಓಕೆ ಓಕೆ ಆಮೇಲೆ ನಿಮ್ಮ ಮುಂದಿನ ಬದುಕಿನ ಗುರಿ ಏನು ಇಷ್ಟಿಟ್ಕೊಂಡಿದ್ದೀರಿ ಗುರಿ ಇಲ್ಲದೇ ಇರುವಂಥ ಒಂದರಷ್ಟಲ್ಲಿ ಬದುಕು ನಮ್ಮದು ಗುರಿ ಇಲ್ಲದೆ ಇರುವಂಥ ಬದುಕು ಹೀಗಾಗಬೇಕು ಅಂತ ನಾನು ಕನಸ್ಕೊಂಡಿಲ್ಲ ಹೀಗಾಗಬೇಕು ಅಂತ ನಾನು ಕನಸ್ಕೊಂಡಿಲ್ಲ ಇಂಥ ಹುದ್ದೆಗಳು ಬೇಕು ಅಂತ ಕನಸ್ಕೊಂಡಿಲ್ಲ ಮುಂದಿನ ಗುರಿಯಲ್ಲಿ ನನಗೆ ಈಗಾಗಲೇ ನನ್ನ ಬದುಕಿನಲ್ಲಿ ನನ್ನ ತೃಪ್ತಿ ಇದೆ ನನಗೆ 48ನೇ ವರ್ಷ ಇದೆ ನನ್ನ ಬದುಕಿನಲ್ಲಿ ನನ್ನ ಅವಕಾಶಗಳಲ್ಲಿ ನನಗೆ ತೃಪ್ತಿ ಇದೆ ಮುಂದೆ ನನ್ನ ಗುರಿ ಇರುವಂಥದ್ದು ನಾನು ಹಿಡಿದ ಕೆಲಸವನ್ನು ಪೂರ್ಣ ಪ್ರಮಾಣದಲ್ಲಿ ಮಾಡಬೇಕು ಅನ್ನುವಂಥ ಒಂದು ಆಸೆ ಮತ್ತು ಸಮಾಜಕ್ಕೆ ನೆನಪುಳಿಯುವಂಥ ಹೆಜ್ಜೆಗಳನ್ನು ಬಿಟ್ಟು ಹೋಗಬೇಕಂತ ಆಸೆ ನೆನಪುಳಿಯುವಂಥ ಹೆಜ್ಜೆಗಳು ದೂರುವಂಥ ಹೆಜ್ಜೆ ನೆನಪುಳಿಯುವಂಥ ಹೆಜ್ಜೆಗಳನ್ನು ಬಿಟ್ಟು ಹೋಗಬೇಕು ಅಂತ ಆಸೆ ಒಟ್ಟಾರೆ ಒಳ್ಳೆಯವನಾಗಿ ಕೊನೆ ತನಕ ಇರಬೇಕು ಅಂತ ಒಂದು ಆಸೆ ಅದರಲ್ಲಿ ಏನು ಎಷ್ಟು ಮಟ್ಟಿಗೆ ಈಡೇರುತ್ತೆ ಗೊತ್ತಿಲ್ಲ ಇರಬೇಕು ಅಂತ ಆಸೆ ಒಂದು ವೈಯಕ್ತಿಕ ಪ್ರಶ್ನೆ ಯಾರ ಮದುವೆ ಬಗ್ಗೆ ಪೇಪರಲ್ಲಿ ಬಂದಿರಲಿಲ್ಲ ಆದರೆ ನಿಮ್ಮ ಮದುವೆ ಬಗ್ಗೆ ಒಂದು ದೊಡ್ಡ ಲೇಖನ ಬಂತು ಕುಂದಪ್ರಭದಲ್ಲಿ ಮದುವೆ ಬಗ್ಗೆ ಸ್ವಲ್ಪ ಒಂದೆರಡು ಮಾತು ಇಲ್ಲ ಮದುವೆ ಬಗ್ಗೆ ನಾನೊಂದು ಒಂದು ಹುಡುಗಿ ಮದುವೆ ಆಗಿದ್ದೆ ಅಷ್ಟೇ ಹೇಗೆ ಮನೆಯ ಬೆಂಬಲ ನಿಮ್ಗೆ ಹೇಗೆ ಸಿಗ್ತಾ ಇದೆ ಒಳ್ಳೆ ಸಿಗ್ತಾ ಇತ್ತು ಚೆನ್ನಾಗಿ ಸಿಗ್ತಾ ಇದೆ ಖಂಡಿತ ಮಕ್ಕಳೇನು ಮಾಡ್ಕೊಂಡಿದ್ದಾರೆ ಮಕ್ಕಳು ಒಬ್ಬಳಿಗೆ 8ನೇ ಕ್ಲಾಸು ಮತ್ತೊಬ್ಬ ಹುಡುಗ ಇದ್ದಾನೆ ಶಶಿ ಅಂತೇಳಿ ಅವನಿಗೆ 7ನೇ ಕ್ಲಾಸು ಶ್ರದ್ಧಾ ಅಂತ ಹುಡುಗಿ ಇದ್ದಾಳೆ ಅವಳಿಗೆ 3ನೇ ಕ್ಲಾಸು ಮತ್ತು 3 ಜನ ಮಕ್ಕಳು ಸಂತೃಪ್ತ ಜೀವನ ಕೌಟುಂಬಿಕವಾಗಿ
ಜನಪರ ಹೋರಾಟವನ್ನು ಮಾಡ್ತಾ ಇರುವಾಗ ಸಾಕಷ್ಟು ನೋವನ್ನು ಅನುಭವಿಸಿದ ಘಟನೆಗಳೇನಾದರೂ ಪ್ರಮುಖವಾದ ಇನ್ನು ಕೆಲವು ಸಣ್ಣ ಸಣ್ಣ ಘಟನೆ ನೆನಪುಗಳು ಏನಾದರೂ ಕಾಣ್ತಾ ಉಂಟು? ಒಂದು ಸಾರಿ ಯಾವುದೋ ಒಂದು ಮಟಕ ಪ್ರಕರಣದಲ್ಲಿ, ಆಗ ನಾನು ಸಣ್ಣವ, ನನ್ನ ದೃಷ್ಟಿಯಲ್ಲಿ ಮಟಕ ಆಡುವವರೆಲ್ಲ ಶೋಷಣೆಗೊಳಗಾಗ್ತಾರೆ ಅನ್ನುವಂಥದ್ದು, ಒಂದು ತಪ್ಪು ಸರಿಯೋ ನಾನು ಆ ಮಟಕ ಮಾಡ್ತಾ ಇರುವವರನ್ನು ಹಿಡಿದ್ಬಿಟ್ಟೆ, ಹಿಡಿದುಕೊಟ್ಟೆ ಪೊಲೀಸರಿಗೆ, ನೋಡಿ ಅವ್ರು ಮಟಕ ವಶ ಮಾಡ್ತಾ ಇದ್ದಾರೆ ಅಂತ. ಆಗ ಅವರು ಪೊಲೀಸರು ಹಿಡ್ಕೊಂಡು ಹೋಗುವಾಗ ಆ ಮಟಕ ಮಾಡುವನ್ನು ಹಿಡ್ಕೊಂಡು ಹೋಗಿರಲಿಲ್ಲ, ಅದು ಮಟಕ ಆಡುವನೊಬ್ಬರು ಹಿಡ್ಕೊಂಡು ಹೋದ್ರು. ಅವನ ಮಗ ಬಂದು ಚೂರಿ ಹಿಡ್ಕೊಂಡು ನಿಂತ್ಕೊಂಡಿದ್ದ, ನೋಡಿ ನನ್ನ ಅಪ್ಪನ ಜೈಲಿಗೆ ಕಳಿಸಿದ್ದೀರಿ ನೀವು ಬಿಡೋದಿಲ್ಲ ಅಂತೇಳಿ. ಹೀಗೆ ಕೆಲವು ಘಟನೆಗಳಾದದ್ದುಂಟು. ಅದು ಒಳ್ಳೇದು ಮಾಡಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಆವಾಗ ಈ ತೀರಾ ಎಳೆಯನಾದ್ರಿಂದ ಅದರ ಸಾಧಕ ಬಾಧಕಗಳ ಬಗ್ಗೆ ಇರಲಿಲ್ಲ. ಅಂಥ ಘಟನೆಗಳು ನಾಲ್ಕಾರು ನಡೆದಿದೆ. ಅದು ನೋವಂತಲ್ಲ, ಬಹುಶಃ ಅಂಥ ಘಟನೆಗಳು ನಡೆಯುವಂಥದ್ದು ನೆನಪಿರುತ್ತೆ. ಅದನ್ನು ಬಿಟ್ಟು ಬಹುದೊಡ್ಡ ಜೀವನದಲ್ಲಿ ಏನು ನೋವನ್ನು ನಾನು ಅನುಭವಿಸಿರಲಿಲ್ಲ. ಒಬ್ಬ ವ್ಯಕ್ತಿಯ ಯಶಸ್ಸಿಗೆ ಏನು ಬೇಕಂತ ಹೇಳ್ತೀರಿ? ಶ್ರದ್ಧೆ. ಶ್ರದ್ಧೆ ಶ್ರದ್ಧೆ ಏನು ಬೇಕು? ಶ್ರದ್ಧೆ ಮತ್ತು ಕಠಿಣವಾದಂಥ ದುಡಿಮೆ. ಕಠಿಣವಾದಂಥ ದುಡಿಮೆ. ನಾವು ಸುಖವನ್ನು ಪಡಿಬೇಕು, ನಾವು ಇಂತಿಷ್ಟು ಹೊತ್ತು ನಿದ್ರೆ ಮಾಡಬೇಕು, ಇಂತಿಷ್ಟು ಹೊತ್ತಿಗೆ ಊಟ ಮಾಡಬೇಕು, ಇಷ್ಟು ವಿರಾಮವನ್ನು ಪಡಿಬೇಕು ಅನ್ನುವಂಥ ಕೆಲಸಗಳನ್ನು ಮಾಡಿದರೆ ನಿಭಾಯಿಸ್ಲಿಕ್ಕೆ ಆಗ್ಬೋದು. ಆದರೆ ಇಂಥ ಕ್ಷೇತ್ರದಲ್ಲಿ ಕಷ್ಟ. ಇಲ್ಲಿ ನೀವು ಊಟ ಎಷ್ಟೊತ್ತಿಗೆ ಮಾಡ್ತೀರಿ, ನಿದ್ರೆ ಎಷ್ಟೊತ್ತಿಗೆ ಮಾಡ್ತೀರಿ ಅಂತ ಹೆಚ್ಚಾಗಿ ಕೊನೆಯವರೆಗೂ ಕೂಡ ಕಠಿಣವಾದ ಪರಿಶ್ರಮ ಇದ್ದರೆ ಏನಾದರೂ ಸಾಧನೆಯನ್ನು ಮಾಡ್ಬೋದು. ಇಷ್ಟುವರೆಗೆ ನಮ್ಮ ಈ ಕಾರ್ಯಕ್ರಮ ಬಂದು ಹಲವಾರು ನಿಮ್ಮ ಸವಿಸಿದ ನಂತರ ಹಂಚಿಕೊಂಡಿದ್ದೀರಿ. ನಿಮ್ಮೆಲ್ಲ ಆಶಯಗಳು ಕನಸುಗಳು ಈಡಲಿ ಅಂತ ಹಾರಿಸ್ತೇವೆ. ತುಂಬ ವಂದನೆಗಳು. ಥ್ಯಾಂಕ್ಸ್. ವೀಕ್ಷಕರು, ಇದರೊಂದಿಗೆ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಬರುವಾರ ಮತ್ತೆ ಭೇಟಿ ಆಗೋಣ. ಅಲ್ಲಿವರೆಗೆ ಪ್ರೀತಿ ಇರಲಿ. ನಮಸ್ಕಾರ. ಸವಿ ಸವಿ ನೆನಪು, ಸಾವಿರ ನೆನಪು, ಸಾವಿರ ಕಾಲಕ್ಕೂ ಸವೆಯದ ನೆನಪು, ಎದೆಯಾಳದಲ್ಲಿ ಬಚ್ಚಿಕೊಂಡಿರುವ ಅಚ್ಚಳಿಯದ ನೂರೊಂದು ನೆನಪು.